ನಮಸ್ತೆ ಗೆಳೆಯರೇ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೇ, ನೀವು ಈ ವಿಡಿಯೋದ ಟೈಟಲ್ ಹಾಗೂ ಥಂಬ್ನೇಲಲ್ಲಿ ಯಾವ ಶಬ್ದಗಳನ್ನು ನೋಡ್ತಾ ಇದ್ದೀರೋ ಅವೆಲ್ಲ ಶಬ್ದಗಳು ನನ್ನ ಶಬ್ದಗಳಲ್ಲ. ಈ ಎಲ್ಲ ಶಬ್ದಗಳು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಬೋಗಸ್ ವ್ಯಕ್ತಿ, ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಶುರು ಮಾಡಲಾದ ಮಹತ್ತರ ಯೋಜನೆಗಳಾದ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಸೀಡ್ ಫಂಡಿಂಗ್ ಪ್ರೋಗ್ರಾಮ್, ಸ್ಟಾರ್ಟಪ್ ಇನ್ಕ್ಯುಬೇಷನ್ ಆ್ಯಂಡ್ ಎಕ್ಸಲ್ರೇಷನ್ ಪ್ರೋಗ್ರಾಮ್, ಅಟಲ್ ಜಿ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ಸ್, ಮತ್ತು ಇದರ ಜೊತೆಗೆ ಪ್ರಧಾನಮಂತ್ರಿ ಮುದ್ರಾ ಲೋನ್ ಯೋಜನೆ, ಮತ್ತು ಪ್ರಧಾನಮಂತ್ರಿ ಸ್ವಯಂ ಉದ್ಯೋಗ ಯೋಜನೆ ಅಂದರೆ PMAGP ಯೋಜನೆ. ಸೊ ಈ ಎಲ್ಲ ಯೋಜನೆಗಳು ಕೂಡ ಬೋಗಸ್ ಆಗಿವೆ, ಬಕ್ವಾಸ್ ಆಗಿವೆ, ಮತ್ತು ನರೇಂದ್ರ ಮೋದಿಯವರು ಕೂಡ ಬೋಗಸ್ ಆಗಿದ್ದಾರೆ. ಸೊ ಈ ಎಲ್ಲ ಶಬ್ದಗಳು ಕೂಡ ನನ್ನ ಶಬ್ದಗಳಲ್ಲ. ಈ ಎಲ್ಲ ಶಬ್ದಗಳು ಯಾರ ಶಬ್ದಗಳಪ್ಪ ಅಂತಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅತ್ನಿ ಬ್ರ್ಯಾಂಚಿನ ಮ್ಯಾನೇಜರ್ಗಳ ಶಬ್ದಗಳಾಗಿವೆ. ಸೊ ಈ ಎಲ್ಲ ಶಬ್ದಗಳನ್ನು ಅವರು ಕಳೆದ 5.5 ವರ್ಷದಿಂದ ಅಂದರೆ 2018 ನನಗೆ ಹೇಳ್ತಾನೆ ಬರ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ಇದಕ್ಕೆ ಅವರು ಅಥೆಂಟಿಕ್ ಆಗಿ ಅವರು ಹೇಳ್ತಾ ಇರೋದನ್ನೇ ಸರಿಯಾಗಿದೆ, ಸೊ ನಾವೆಲ್ಲರೂ ಕೂಡ ಮೂರ್ಖರಾಗಿದ್ದೀವಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸೊ ಆ ಎಲ್ಲ ಪ್ರೂಫ್ಸ್ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ಸೊ ಇದು ತುಂಬಾ ಸೆನ್ಸಿಟಿವ್ ವಿಚಾರವಾಗಿರೋದ್ರಿಂದ ನಾನು ನಿಮಗೆ ಈ ವಿಡಿಯೋವನ್ನು ಕೇರ್ಫುಲ್ಲಾಗಿ ಮತ್ತು ಶಾಂತ ಚಿತ್ತದಿಂದ ಕೊನೆಯ ತನಕ ನೋಡೋದಕ್ಕಾಗಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುವೆ. ಮತ್ತೊಂದು ಕ್ಲಾರಿಫಿಕೇಶನ್ ಏನಪ್ಪ ಅಂತಂದರೆ, ನಾನು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ ಸದ್ಯಕ್ಕೆ. ಸೊ ಕಳೆದ ಇಲೆಕ್ಷನ್ನಲ್ಲಿ ನಾನು ನರೇಂದ್ರ ಮೋದಿಯವರಿಗೇ ಓಟ್ ಹಾಕಿದ್ದೆ. ಯಾಕಪ್ಪ ಅಂತಂದರೆ, ಸ್ಟಾರ್ಟಪ್ ಯೋಜನೆಗಳಿವೆ, ಅದರಲ್ಲಿ ನನ್ನ ಸ್ಟಾರ್ಟಪ್ ಗ್ರೋ ಆಗುತ್ತೆ, ಮತ್ತು ನನಗೂ ಕೂಡ ಸಿಗಬೇಕಾದ ಎಲ್ಲ ಸವಲತ್ತುಗಳು ಸಿಗ್ತವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಓಟ್ ಹಾಕಿದ್ದೆ. ಸೊ ಈಗ ಅವೆಲ್ಲವೂ ಕೂಡ ಸಿಕ್ಕಿಲ್ಲ. ಸೊ ಜೊತೆಗೆ ಇದೊಂದು ಮ್ಯಾಟ್ರ್ ಇದೆ. ಸೊ ಇದಕ್ಕೇ ನಾನು ಎಲ್ಲ ಪ್ರೂಫ್ಸ್ಗಳನ್ನು ಕೊಡ್ತಾ ಇರುವೆ. ಇಲ್ಲಿ ನಾನು ಯಾರದ್ದೇ ತೇಜೋವಧೆ ಮಾಡುವುದಕ್ಕಾಗಿ, ಇಲ್ಲವೇ ಯಾರಿಗೆ ಸಪೋರ್ಟ್ ಮಾಡುವುದಕ್ಕಾಗಿ, ಇಲ್ಲವೇ ವಿರೋಧ ಮಾಡುವುದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ನನಗಾದ ಅನ್ಯಾಯಕ್ಕೆ ನಾನು ನ್ಯಾಯವನ್ನು ಕೇಳಿ 2 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವೆ, ಇದರ ವಿರುದ್ಧವಾಗಿ ಧ್ವನಿ ಎತ್ತಾ ಇರುವೆ. ಸೊ ಕಳೆದ 5 ವರ್ಷಗಳಲ್ಲಿ ನನ್ನ ಸಿಕ್ಕಾಪಟ್ಟೆ ಹಣ ಕೂಡ ಖರ್ಚಾಗಿದೆ, ಟೈಮ್ ಕೂಡ ಖರ್ಚಾಗಿದೆ. ಸೊ ನನ್ನ ಗ್ರೋತ್ ಕೂಡ ನಿಂತಿದೆ. ಸೊ ಅದಕ್ಕಾಗಿಯೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ, ಮತ್ತು ಈ ವಿಷಯದ ಮೇಲೆ ಧೈರ್ಯವಾಗಿ ಮಾತನಾಡ್ತಾ ಇರುವೆ. ಸೊ ನಾನು ಏನೆಲ್ಲ ಮಾತನಾಡ್ತಾ ಇರುವೆನೋ ಅದಕ್ಕೆಲ್ಲವೂ ಕೂಡ ನಾನೇ ಜವಾಬ್ದಾರನಾಗಿರುವೆ. ಮತ್ತು ನೀವು ಇದರ ಮೇಲೆ ಒಂದು ಸರಿಯಾದ SIT ತನಿಖೆಯನ್ನು ಮಾಡಿದರೆ ನಾನು ಎಲ್ಲ ಪ್ರೂಫ್ಗಳನ್ನು ಕೂಡ ಪ್ರೊವೈಡ್ ಮಾಡುವೆ. ಸೊ ನಾನು ಹೇಳ್ತಾ ಇರೋದಕ್ಕೆ ಪ್ರೂಫ್ಸ್ಗಳು ಇಂತಿವೆ, ಕೇರ್ಫುಲ್ಲಾಗಿ ನೋಡಿ. ಪ್ರೂಫ್ ನಂಬರ್ 1, ಬಹಳಷ್ಟು ಜನ ಹೇಳ್ತಾರೆ ಸ್ಟಾರ್ಟಪ್ ಇದೆ ಅಂತಂದರೆ ಅದರಲ್ಲಿ ಲೋನ್ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ ಅಂಥೇಳಿ ನೀವು ಕೂಡ ಶುರು ಮಾಡಿರ್ಬೋದು ಅಂತ ಅನ್ನೋ ಒಂದು ಯೋಚನೆ ನಿಮ್ಮ ತಲೆಯಲ್ಲಿ ಬರ್ಬೋದು. ಸೊ ನಾನು ನಿಮಗೆ ಒಂದು ಕ್ಲಾರಿಫಿಕೇಶನನ್ನು ಕೊಡುವೆ. ಸೊ ನಾನು 2015 ನಾನು ಕಾಲೇಜಿನಲ್ಲಿದ್ದಾಗ BSc ಗ್ರ್ಯಾಜುಯೇಷನ್ ಮಾಡ್ತಾ ಇರುವಾಗಲೇ ನಾನು ನನ್ನ ಸ್ಟಾರ್ಟಪ್ ಐಡಿಯಾದ ಮೇಲೆ ಕೆಲಸ ಮಾಡಲು ಶುರು ಮಾಡಿರುವೆ. ಸೊ 12/12/2015 ನಾನು ನನ್ನ ಸ್ಟಾರ್ಟಪ್ಪಿನ ಮೇಲೆ ಕೆಲಸವನ್ನು ಮಾಡುತ್ತಾ ಬಂದಿರುವೆ. ಅದಾದ ನಂತರ ನಾನು ಡಿಗ್ರಿ ಮಾಡ್ತಾನೆ, ಮತ್ತು ಡಿಗ್ರಿ ಆದ 1 ವರ್ಷದಲ್ಲಿ ನನ್ನ ಸ್ಟಾರ್ಟಪ್ಗೆ ಏನೇನೆಲ್ಲ ಸ್ಕಿಲ್ಗಳು ಬೇಕೋ, ಟೆಕ್ನಾಲಜಿ ಆಗಿರ್ಬೋದು, ಫಿಲಮ್ ಮೇಕಿಂಗ್ ಆಗಿರ್ಬೋದು, ವಿಡಿಯೋ ಪ್ರೊಡಕ್ಷನ್, ಡಿಜಿಟಲ್ ಮಾರ್ಕೆಟಿಂಗ್, ಆ್ಯಪ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಈ ಎಲ್ಲ ಸ್ಕಿಲ್ಗಳನ್ನು ಕೂಡ ನಾನು ಪುಣೆ, ಮುಂಬೈ ಹಾಗೂ ನ್ಯೂ ಡೆಲ್ಲಿಯಲ್ಲಿ ಹೋಗಿ ಕಲಿತಿರುವೆ. ಸೊ ನನ್ನ ಸ್ಟಾರ್ಟಪ್ಗೆ ಬೇಕಾದ ಎಲ್ಲ ಸ್ಕಿಲ್ಗಳನ್ನು ನಾನು ಡೆವಲಪ್ ಮಾಡಿಕೊಂಡೇ ನನ್ನ ಸ್ಟಾರ್ಟಪ್ಪನ್ನು ಶುರು ಮಾಡಿರುವೆ. ಸೊ ಇದರ ಜೊತೆಗೆ ನಾನು FTTI ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿದ್ದೆ, ಅಲ್ಲಿ ಅಡ್ಮಿಷನ್ ಸಿಕ್ಕಿಲ್ಲ ಅಂಥೇಳಿ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಂದ ನನ್ನ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಂಡಿರುವೆ. ಇಷ್ಟೆಲ್ಲ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಂಡೇ ನಾನು ನನ್ನ ಸ್ಟಾರ್ಟಪ್ಪನ್ನು ಶುರು ಮಾಡಿರುವೆ. ಯಾವುದೇ ಒಂದು ಸಬ್ಸಿಡಿಯ ಆಸೆಗಾಗಿ ಅಲ್ಲ, ಪುಕ್ಸಟೆಯಾಗಿ ಏನೋ ಸಿಗತ್ತೆ ಅನ್ನೋ ಆಸೆಗಾಗಿ ಅಲ್ಲ. ಪ್ರೂಫ್ ನಂಬರ್ 2, ನಾನು ನನ್ನ ಸ್ಟಾರ್ಟಪ್ಪನ್ನು 4/4/2018 ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ನಮ್ಮ ಮನೆಯಲ್ಲಿಯೇ ಶುರು ಮಾಡಿರುವೆ. ಏಕೆಂದರೆ ನಮ್ಮ ಹತ್ರ ದೊಡ್ಡ ದೊಡ್ಡ ಬಂಡವಾಳಗಳಿರಲಿಲ್ಲ. ಸೊ ನಮ್ಮ ಹತ್ರ ಏನಿದೆನೋ ಅದರಿಂದಲೇ ನಾನು ಶುರು ಮಾಡಿರುವೆ. ಸೊ 2018 ಜುಲೈನಲ್ಲಿಯೇ ನನ್ನ ಸ್ಟಾರ್ಟಪ್ಪು ರಿಜಿಸ್ಟ್ರೇಷನ್ ಆಗಿದೆ. ಸೊ ನೀವು ಈ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟನ್ನು ನೋಡಬಹುದು. ಸೊ ಇದು ಪ್ರೂಫ್ ನಂಬರ್ 2 ಆಯಿತು. ಇನ್ನು ಪ್ರೂಫ್ ನಂಬರ್ 3, ನಾನು ನನ್ನ ಸ್ಟಾರ್ಟಪ್ಪನ್ನು ರಿಜಿಸ್ಟ್ರೇಷನ್ ಮಾಡಿದ ನಂತರ ನನ್ನ ಸ್ಟಾರ್ಟಪ್ಪಿನ ಕರೆಂಟ್ ಬ್ಯಾಂಕ್ ಅಕೌಂಟನ್ನು ಅಥಣಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸತ್ತಿ ರೋಡ್ ಬ್ರ್ಯಾಂಚಲ್ಲಿರುವ SBI ಓಪನ್ ಮಾಡಿರುವೆ.
ಡೇಟ್ ಏನಪ್ಪ ಅಂತಂದರೆ 18/7/2018. ಸೊ ನಾನು ನನ್ನ ಸ್ಟಾರ್ಟಪ್ನ ಕರೆಂಟ್ ಅಕೌಂಟನ್ನು ಓಪನ್ ಮಾಡಿದಾಗ ತುಂಬಿದ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಾವು 10,000 ಡಿಪಾಸಿಟ್ ಮಾಡಬೇಕಾಗತ್ತೆ ಕರೆಂಟ್ ಅಕೌಂಟಿಗೆ. ಸೊ ಅದರ ರಿಸಿಪ್ಟ್ ಇಲ್ಲಿದೆ, ಡಿಪಾಸಿಟ್ ರಿಸಿಪ್ಟು. ಸೊ ಇದು ಪ್ರೂಫ್ ನಂಬರ್ 3 ಆಯಿತು. ಪ್ರೂಫ್ ನಂಬರ್ 4, ಸೊ ನನ್ನ ಕರೆಂಟ್ ಅಕೌಂಟು ಓಪನ್ ಆದ ಒಂದು ವಾರದಲ್ಲಿಯೇ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅತಿನಿ ಬ್ರ್ಯಾಂಚಿನ ಮ್ಯಾನೇಜರ್ ಹತ್ರ ಹೋಗಿಬಿಟ್ಟು, ಸೊ ನಾನು ಈ ರೀತಿಯಾದ ಒಂದು ಫಿಲ್ಮ್ ಎಡಿಟೆಕ್ ಸ್ಟಾರ್ಟಪ್ಪನ್ನು ಶುರು ಮಾಡಿರುವೆ, ಈ ರೀತಿ ನಾನು ಕೆಲಸ ಮಾಡಲು ಇಷ್ಟಪಡ್ತಾ ಇರುವೆ, ಸೊ ನನ್ನ ಡ್ರೀಮ್ಗಳು ಇವೆಲ್ಲ ಇವೆ, ಆದರೆ ನನ್ನ ಹತ್ರ ಯಾವುದೇ ತರನಾದ ದೊಡ್ಡ ಕೋಲ್ಯಾಟ್ರಲ್ ಸೆಕ್ಯೂರಿಟಿಗಳಿಲ್ಲ, ಮನೆ ಹೊಲ ಇವುಗಳನ್ನು ಇಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಸೊ ನೀವು ನನಗೆ ಬರೀ 50,000 ಮುದ್ರಾ ಲೋನನ್ನು ಕೊಡಿ ನನ್ನ ಸ್ಟಾರ್ಟಪ್ಗೆ. ಸೊ ಇದರಿಂದ ನನ್ನ ಸಿಬಿಲ್ ಅಕೌಂಟ್ ಓಪನ್ ಆಗುತ್ತೆ, ಮತ್ತು ಇದರಿಂದ ಬ್ಯಾಂಕಿನ ಜೊತೆಗೆ ವ್ಯವಹಾರ ಕೂಡ ಚೆನ್ನಾಗಿ ಒಂದು ಪ್ರೂಫ್ ಟ್ರ್ಯಾಕ್ ರೆಕಾರ್ಡ್ ಬಿಲ್ಡ್ ಆಗುತ್ತೆ. ಮುಂದೆ ನನಗೆ ದೊಡ್ಡ ಲೋನ್ಗಳನ್ನು 5 ಲಕ್ಷ 10 ಲಕ್ಷ ಮತ್ತು ಸ್ಟಾರ್ಟಪ್ ಸ್ಕೀಮ್ನ ಕಡೆಗೆ 5 ಲಕ್ಷದಿಂದ ಹಿಡಿದು 15 ಕೋಟಿ ತನಕ ಲೋನ್ಗಳನ್ನು ತೆಗೆದುಕೊಳ್ಳುವ ಎಲ್ಲ ಫೆಸಿಲಿಟಿ ಇವೆ. ಸೊ ಅದಕ್ಕಾಗಿ ಇದು ಅಡಿಪಾಯ ಆದಂಗೆ ಆಗುತ್ತೆ, ಕುಡಿ ಅಂತ ನಾನು ಕೇಳಿದೆ. ಸೊ ಆವಾಗ ಆ ಬ್ರ್ಯಾಂಚ್ ಮ್ಯಾನೇಜರ್ ಏನು ಹೇಳಿದ್ರಪ್ಪ ಅಂತಂದರೆ, ನರೇಂದ್ರ ಮೋದಿಯವರ ಯೋಜನೆಗಳು ಏನು ಬೇಕಾದರೂ ಇರಲಿ, ಸ್ಟಾರ್ಟಪ್ ಏನು ಬೇಕಾದರೂ ಇರಲಿ, ಅವರೇನೋ ರಾಜಕಾರಣಿಗಳೆಲ್ಲ ಅಲ್ಲಿ ಕೂತ್ಕೊಂಡು ಭಾಷಣ ಬಿಗಿತಾರೆ, ಬಟ್ ದುಡ್ಡು ಕೊಡಬೇಕಾಗಿರೋದು ಬ್ಯಾಂಕು. ಸೊ ನಾವು ಹೇಳ್ದಂಗೆ ನಡೆಯುತ್ತೆ. ಸೊ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ನಿಮಗೆ ಲೋನ್ ಬೇಕಂತಂದರೆ 50,000 ಬೇಕಾಗಿದ್ದರೂ ಕೂಡ ನೀವು 3 ವರ್ಷದ ITR ತರಬೇಕು, 3 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ತರಬೇಕು. ಸೊ ಅದಿದ್ದರೆ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಿಬಿಟ್ರು. ಸೊ ಅವರೇ ಹೇಳಿರುವ ಮಾತುಗಳಲ್ಲಿ ನಿಜಾಂಶ ಇರಬಹುದು ಅಂಥೇಳಿ ನಾನು ಅದನ್ನು ಬಿಟ್ಟುಬಿಟ್ಟೆ, ನಮಗೆ ಸಿಗಲ್ಲ ಗುರು ಅಂತೇಳಿ ಬಿಟ್ಟುಬಿಟ್ಟೆ. ಯಾಕಂದರೆ ಆವಾಗ ನನಗೆ ಬರೀ 22 ವರ್ಷ. ಸೊ ನಮಗೆ ಇಷ್ಟೊಂದು ಡೀಪ್ ಆದ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ, ನಾಲೆಜ್ ಕೂಡ ಇರಲಿಲ್ಲ. ಸೊ ಅವರು ಹೇಳಿರುವ ಸುಳ್ಳು ಮಾತನ್ನೇ ನಾನು ನಿಜ ಅಂತ ನಂಬ್ಕೊಂಬಿಟ್ಟು ಹೋಗಲಿ ಬಿಡು ಲೋನಿನ ಯೋಚನೆ ಅಂತ ಬಿಟ್ಟೆ. ಪ್ರೂಫ್ ನಂಬರ್ 5. ಸೊ ಇವರು ಈ ರೀತಿ ಹೇಳಿದಾಗ ನಾನು ಕರ್ನಾಟಕ ಸ್ಟಾರ್ಟಪ್ ಸೆಲ್ ಅಂತ ಒಂದಿದೆ, ಅಂದರೆ ಸ್ಟಾರ್ಟಪ್ ಇಂಡಿಯಾ ದೇಶದ ಪ್ರೋಗ್ರಾಮ್ ಆಯಿತು, ಅಂದರೆ ಇದು ನರೇಂದ್ರ ಮೋದಿಯವರ ಪ್ರೋಗ್ರಾಮ್ ಆಯಿತು. ಕರ್ನಾಟಕ ಸ್ಟಾರ್ಟಪ್ ಸೆಲ್ಲು ಕರ್ನಾಟಕ ರಾಜ್ಯದ ಸ್ಟಾರ್ಟಪ್ಪನ್ನು ಬೆಳೆಸುವ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಸೊ ಇವರಿಗೆ ನಾನು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಿದೆ, ಇಮೇಲ್ಗಳನ್ನು ಹಾಕಿದೆ, ಲೆಟ್ರನ್ನು ಹಾಕಿದೆ. ಸೊ ನನಗೆ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಸೊ ಏನಾದರೂ ಲೋನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆಯಾ, ಮತ್ತು ನಿಮ್ಮ ಸ್ಟಾರ್ಟಪ್ನಲ್ಲಿ ನಾನು ರಿಜಿಸ್ಟ್ರೇಷನನ್ನು ಮಾಡಬೇಕತ್ತಂದರೆ ನಾನು ಏನು ಮಾಡಬೇಕು ಅಂತೆಲ್ಲ ಕೇಳಿ ಇವರಿಗೆ ಒಂದು ಲೆಟರ್ಗಳನ್ನು ಇಮೇಲ್ಗಳನ್ನು ಬರದೆ, ಆದರೆ ಇವರ ಕಡೆಯಿಂದ ಯಾವುದೇ ತರನಾದ ರಿಸ್ಪಾನ್ಸ್ ಬರಲಿಲ್ಲ. ಸೊ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಈ ಸ್ಟಾರ್ಟಪ್ನ ರಿಯಾಲಿಟಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೆ, ಬಟ್ ಅಲ್ಲಿ ನನ್ನ ಸ್ಟಾರ್ಟಪ್ ಸೆಟಪ್ ಆಗಲಿಲ್ಲ. ಸೊ ಅದಾದ ನಂತರ ನಾನು ಮಹಾರಾಷ್ಟ್ರದ ಪುಣೆಗೆ ಹೋದೆ. ಸೊ ಅಲ್ಲಿರುವ ಸ್ಟಾರ್ಟಪ್ಗಳನ್ನು ಮೀಟ್ ಆದೆ, ಅವ್ರು ಹೆಂಗೆ ನಡೆಸ್ತಾ ಇದ್ದಾರೆ, ಏನು ನಡೆಸ್ತಾ ಇದ್ದಾರೆ ಹೆಂಗೆ ಅಂಥೇಳಿ. ಅವರ ರಾಜ್ಯದಲ್ಲಿ ಹೊಸದಾಗಿ ಶುರುವಾದ ಸ್ಟಾರ್ಟಪ್ಗಳಿಗೆ ಯಾವುದೇ ಕೋಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಮತ್ತು ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ದುಡ್ಡು ಕೊಡ್ತಾಯಿದ್ರು. ಸೊ ಅಲ್ಲಿ ನನಗೊಂದು ವಿಚಾರ ಏನು ಗೊತ್ತಾಯ್ತಪ್ಪ ಅಂತಂದರೆ, ಸೊ ಈ ಏನು ಮುದ್ರಾ ಲೋನ್ ಯೋಜನೆ ಇದೆಯಲ್ಲ, ಇದರಲ್ಲಿ ನಾವು ಹೊಸ ಬಿಸ್ನೆಸ್ಗಳಿಗೂ ಕೂಡ ಲೋನನ್ನು ತೆಗೆದುಕೊಳ್ಬೋದು, ಮತ್ತು ಸಿಬಿಲ್ ಸ್ಕೋರ್ 0 ಇದ್ದರೂ ಕೂಡ ತೆಗೆದುಕೊಳ್ಬೋದು, ಯಾಕೆಂದರೆ ಇದು ಹೊಸ ಬಿಸ್ನೆಸ್ಗಳನ್ನು ಬೆಳೆಸುವುದಕ್ಕಾಗಿಯೇ ಶುರು ಮಾಡಿರುವ ಯೋಜನೆ ಆಗಿದೆ ಅಂತ ಗೊತ್ತಾಯಿತು. ಸೊ ಅದಾದ ನಂತರ ನಾನು ಪುಣೆ ಬಿಟ್ಟು ಮತ್ತೆ ಅತ್ನಿಗೆ ಬಂದು ಇದೇ ಬ್ರ್ಯಾಂಚ್ ಮ್ಯಾನೇಜರ್ ಹತ್ರ ಹೇಳಿದೆ ಈ ರೀತಿ ಇದೆ, ಮತ್ತು ಅಲ್ಲಿಯವರಿಗೆಲ್ಲ ಕೊಟ್ಟಿದ್ದಾರೆ, ಮತ್ತು ನೀವು ಇದಕ್ಕೇನಂತೀರ. ಸೊ ಆವಾಗ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ನಿಮ್ಮ ಸ್ಟಾರ್ಟಪ್ನ ರಿಜಿಸ್ಟರ್ಡ್ ಆಫೀಸು ಅತ್ನಿಯಲ್ಲೇ ಇದೆ, ನಮ್ಮ ಬ್ಯಾಂಕ್ ಏರಿಯಾದಲ್ಲೇ ಇದೆ, ಆದರೆ ಓನರ್ಗಳಾದ ನಿಮ್ಮ ಆಧಾರ್ ಕಾರ್ಡು ವೋಟರ್ ಕಾರ್ಡು ನಮ್ಮ ಬ್ಯಾಂಕ್ ಏರಿಯಾದಲ್ಲಿಲ್ಲ, ಅಂದರೆ 5 ಕಿಲೋಮೀಟ್ರ್ ಬಿಟ್ಟು ದೂರ ಇವೆ ಅಂತಂದರು. ಸೊ ನಮ್ಮ ಹಳ್ಳಿಯಲ್ಲಿ ನನ್ನ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಡಾಕ್ಯುಮೆಂಟ್ಗಳೆಲ್ಲವೂ ಕೂಡ ಹಳ್ಳಿಯಲ್ಲೇ ಇವೆ, ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ಅದೇ ಮನೆಯಲ್ಲಿವೆ. ಸೊ ಅದು ಅತ್ನಿಯಿಂದ 30 ಕಿಲೋಮೀಟ್ರ್ ಆಗತ್ತೆ. ಸೊ ಆವಾಗ ಇವರು ಈ ರೀತಿ ಅಂತಂದ್ರಲ್ಲ, ಇಲ್ಲಿ ಬರೀ ಆಫೀಸ್ ಇದೆ ನಮ್ದು, ಆ ಡಾಕ್ಯುಮೆಂಟ್ ಇಲ್ಲ ಅಂತೇಳಿ ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಾನು ಇದನ್ನು ಕೂಡ ನಿಜ ಅಂತ ನಂಬಿಟ್ಟು ನಮ್ಮ ಊರಲ್ಲಿರುವ ಯೂನಿಯನ್ ಬ್ಯಾಂಕಿಗೆ ನಾನು ಅಲ್ಲಿ ಹೋಗಿ ಅಪ್ಲೈ ಮಾಡಿದೆ. ಸೊ ಅಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಅವರು ನನಗೆ ರಿಟರ್ನಲ್ಲಿ ಬರೆದುಕೊಟ್ರು, ಈ ರೀತಿಯಾಗಿ ಯಾವುದೇ ನಿಯಮಗಳಿಲ್ಲ, ಅಂದರೆ ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆಯೋ, ಓನರ್ಗಳ ಆಧಾರ್ ಕಾರ್ಡು ವೋಟರ್ ಕಾರ್ಡು ಅಲ್ಲೇ ಇರಬೇಕು ಅನ್ನೋ ನಿಯಮಗಳೇನಿಲ್ಲ, ನಿಮ್ಮ ರಿಜಿಸ್ಟರ್ಡ್ ಆಫೀಸು ಅತ್ನಿಯಲ್ಲಿದೆ, ಅದು ಸಿಟಿಯಲ್ಲಿದೆ, ನಿಮ್ಮ ಬಿಸ್ನೆಸ್ ಅಲ್ಲೇ ನಡೆಯುತ್ತೆ, ನೀವು ಅಲ್ಲೇ ಲೋನನ್ನು ತೆಗೆದುಕೊಳ್ಳಿ ಅಂಥೇಳಿ ಅವರು ರಿಟರ್ನಲ್ಲಿ, ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಲೆಟರ್ ಹೆಡ್ನಲ್ಲಿ ಬರೆದುಕೊಟ್ಟು ಸೈನ್ ಹಾಕಿ ಕೊಟ್ಟರು. ಸೊ ಇದನ್ನು ಹೋಗಿ ನಾನು ಅತ್ನಿ ಮ್ಯಾನೇಜರ್ಗೆ ತೋರಿಸಿದರೂ ಕೂಡ ಅವರು ಅದೇ ಮಾತುಗಳು,
ಸ್ಟಾರ್ಟಪ್ ಇಂಡಿಯಾ ಯೋಜನೆ ಏನೇ ಇರಬಹುದು ಅದು ನಮಗೇನು ಸಂಬಂಧಿಲ್ಲ, ನಮಗೆ ಅದೇನಿಲ್ಲ, ಬ್ಯಾಂಕಿನ ನಿಯಮಗಳು ಬೇರೆ ಇರ್ತವೆ. ಸೊ ಅವಾಗಲೂ ಕೂಡ ಎಲ್ಲವನ್ನ ಇವರು ತೆಗಳಿದ್ರು ಮತ್ತೆ ಅವಹೇಳನ ಮಾಡಿದ್ರು. ಪ್ರೂಫ್ ನಂಬರ್ 6. ಇಷ್ಟೆಲ್ಲ ಆದ ನಂತರ ನಾನು ಈ ಲೋನಿನ ಯೋಜನೆಯನ್ನು ಸ್ವಲ್ಪ ತಲೆಯಿಂದ ತೆಗೆದುಬಿಟ್ಟು ನನ್ನ ಸ್ವಂತ ಬಲದ ಮೇಲೆ ಎಷ್ಟೆಲ್ಲ ಆಗುತ್ತೋ ಫ್ರೆಂಡ್ಸ್ಗಳಿಂದ ಸಹಾಯವನ್ನು ತೆಗೆದುಕೊಂಡು ಟೀಚರ್ಸ್ಗಳಿಂದ ಸಹಾಯವನ್ನು ತೆಗೆದುಕೊಂಡು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದು ವರ್ಷದ ನಂತರ ನನಗೆ ಕರ್ನಾಟಕ ಸ್ಟಾರ್ಟಪ್ ಸೆಲ್ದವರ ಕಡೆಯಿಂದ ರಿಪ್ಲೈ ಬಂತು ಒಂದು ವರ್ಷದ ನಂತರ. ಸೊ ನೀವು ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ನಮ್ಮ ವೆಬ್ಸೈಟ್ನಿಂದ ನೀವೆಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಅಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮತ್ತು ರಿಕಗ್ನೈಸೇಷನ್ ಲೆಟರ್ ಸಿಗುತ್ತೆ, ಇದರಿಂದ ನಿಮಗೆ ಲೋನ್ ತೆಗೆದುಕೊಳ್ಳೋದಕ್ಕೆ ಫಂಡ್ ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಅವರು ಒಂದು ರಿಸ್ಪಾನ್ಸನ್ನು ಕೊಟ್ಟರು. ಅದಾದ ನಂತರ ನಾನು ಅವರು ಹೇಳಿದಂತೆ ಸೊ ಕರ್ನಾಟಕ ಸ್ಟಾರ್ಟಪ್ ಸೆಲ್ನ ಅಂಡರ್ನಲ್ಲಿ ITBT ಡಿಪಾರ್ಟ್ಮೆಂಟ್ನ ಅಂಡರ್ನಲ್ಲಿ ಬರುತ್ತೆ ಇದು. ಸೊ ಅವರ ಅಂಡರ್ನಲ್ಲಿ ನಾನು ನನ್ನ ಸ್ಟಾರ್ಟಪ್ಪನ್ನು ರಿಜಿಸ್ಟ್ರೇಷನ್ ಮಾಡಿ ಲೆಟರನ್ನು ತೆಗೆದುಕೊಂಡೆ, ಅಂದರೆ ಇದು ಈ ಸರ್ಟಿಫಿಕೇಟನ್ನು ತೆಗೆದುಕೊಂಡೆ. ಬಟ್ ಇದು ಬರೀ ಸರ್ಟಿಫಿಕೇಟ್ ಆಯಿತು, ಬಟ್ ಅವರು ಹೇಳಿರೋ ಥರ ಲೋನ್ಗಾಗಿ ಆಗಲಿ ಬೇರೆ ಯಾವುದೇ ಒಂದು ವಿಚಾರಗಳಿಗಾಗಿ ಯಾವುದೇ ತರನಾದ ಸಪೋರ್ಟನ್ನು ಮಾಡಲೇ ಇಲ್ಲ. ಸೊ ಈ ಕರ್ನಾಟಕ ಸರ್ಕಾರದ ವತಿಯಿಂದ ಅವಾಗಿನ BJP ಗೌರ್ಮೆಂಟ್ನವರು ಸ್ಟಾರ್ಟಪ್ ಎಲಿವೇಟರ್ ಪ್ರೋಗ್ರಾಮ್, ಸ್ಟಾರ್ಟಪ್ ಎಸ್ಕೆಲೇಟರ್ ಪ್ರೋಗ್ರಾಮ್ ಅಂಥೇಳಿ ಅದರಲ್ಲಿ 50 ಲಕ್ಷನೋ 2 ಕೋಟಿನೋ ಗ್ರ್ಯಾಂಟ್ ಕೊಡುವ ಒಂದು ಕಾಂಪಿಟೇಷನನ್ನು ಅನೌನ್ಸ್ ಮಾಡಿದರು. ಸೊ ಅದಕ್ಕೆ ನಾನು ಅಪ್ಲೈ ಮಾಡಿದ್ದೆ. ಬಟ್ ಅಲ್ಲಿ ಒಂದು ಕುತಂತ್ರ ಏನು ನಡೀತಾ ಇತ್ತಪ್ಪ ಅಂತಂದರೆ ಎಲ್ಲ ಫಂಡ್ಗಳು ಬರೀ ಜೈನ್ ಹಾಗೂ ಬ್ರಾಹ್ಮಣ ಸ್ಟಾರ್ಟಪ್ಗಳಿಗೇ ಮಾತ್ರ ಕೊಡಬೇಕು ಅನ್ನೋದೆಲ್ಲವೂ ಕೂಡ ಕುತಂತ್ರ ಅಲ್ಲಿ ನಡೀತಾ ಇತ್ತು. ಸೊ ನಮ್ಮನ್ನು ಅಲ್ಲಿ ಫಸ್ಟ್ ರೌಂಡ್ನಲ್ಲಿಯೇ ಸ್ಟಾರ್ಟಪ್ನಲ್ಲಿ ಪಾರ್ಟಿಸಿಪೆಂಟ್ ಮಾಡದಂತೆಯೇ ನಮ್ಮನ್ನು ಸಿಸ್ಟಮೆಟಿಕ್ಕಾಗಿ ಹೊರಗಡೆ ಎತ್ತಾಕಿದ್ರು. ಸೊ ಅಲ್ಲಿ ನಮಗೆ ಯಾವುದೇ ಆಪ್ಷನ್ಗಳು ಇರಲಿಲ್ಲ, ನಮ್ಮನ್ನು ಸಿಸ್ಟಮೆಟಿಕ್ಕಾಗಿ ಅಲ್ಲಿಂದ ತೆಗೆದಾಕ್ಬಿಟ್ರು. ಸೊ ಇದೇನಾಯಿತು, ಕರ್ನಾಟಕ ಸ್ಟಾರ್ಟಪ್ ಸೆಲ್ನ ವತಿಯಿಂದ ನಮಗೆ ಯಾವುದೇ ತರನಾದ ಸಹಾಯ ಆಗಲಿಲ್ಲ. ಪ್ರೂಫ್ ನಂಬರ್ 6A. ಸೊ ಇಷ್ಟೆಲ್ಲ ನಡೀತಾ ಇರುವಾಗ ನಮ್ಮ ಕಂಪನಿಯ CA ಅವರು ಸ್ಟಾರ್ಟಪ್ ಇಂಡಿಯಾದಲ್ಲಿ ನಮ್ಮ ಕಂಪನಿಯನ್ನು ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಮಾಡಿದರು, ಮತ್ತು DIPP ರಿಕಗ್ನೈಸೇಷನು ಮತ್ತು ಅಪ್ರೂವಲ್ ಇರುತ್ತೆ. ಸೊ ಅದನ್ನು ಕೂಡ ತೆಗೆದುಕೊಂಡ್ರು, MSME ಕೂಡ ನಮ್ಮ ಸ್ಟಾರ್ಟಪ್ಪನ್ನು ರಿಜಿಸ್ಟ್ರೇಷನ್ ಮಾಡಿದರು. ಅಂದರೆ ಈ ಸರ್ಟಿಫಿಕೇಟ್ಗಳನ್ನು ನೀವು ಗಮನಿಸಿ ಗೊತ್ತಾಗುತ್ತೆ. ಸೊ ಇವು ರಿಜಿಸ್ಟರ್ ಆದ ತಕ್ಷಣವೇ ನಾವು ಮತ್ತೆ ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಆದರೂ ಕೂಡ ಅವ್ರು ಹೇಳೋದೇನಪ್ಪ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ಗಳು ಇವೆಲ್ಲವೂ ಕೂಡ ಸರ್ಕಾರದ, ಕೇಂದ್ರ ಸರ್ಕಾರದ ಮತ್ತು ಮೋದಿಜಿಯವರ ಅಡ್ವರ್ಟೈಸಿಂಗ್ ಗಿಮಿಕ್ಗಳಾಗಿವೆ. ಇವ್ರು ರಿಯಾಲಿಟಿಯಲ್ಲಿ ಅವರೇನು ಕೊಡಲ್ಲ, ಗ್ಯಾರಂಟಿ ಹೇಳ್ತಾರೆ ಕೊಡಲ್ಲ. ಸೊ ನಿಮ್ಮ ಹತ್ರ ಕೋ ಲೆಟ್ರಲ್ ಇದ್ದರೆ ತೆಗೆದುಕೊಂಬಿಡಿ, ನಾನು ಇವತ್ತೇ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ, ಯೋಜನೆಗಳೆಲ್ಲವೂ ಬಕ್ವಾಸಾಗಿವೆ. ಸೊ ಇವರು ಈ ರೀತಿ ಹೇಳಿದ ತಕ್ಷಣ ನಾನು ಹೆಲ್ಪ್ಲೆಸ್ ಆದೆ. ಮತ್ತು ಇದರ ಜೊತೆಗೆ ನಾನು ಪ್ರೈವೇಟ್ ಏಂಜಲ್ ಇನ್ವೆಸ್ಟರ್ಗಳಂತ ಇರ್ತಾರೆ, ಅವರನ್ನು ಕೂಡ ಅಪ್ರೋಚ್ ಆದೆ. ಸೊ ಪ್ರೈವೇಟ್ ಏಂಜಲ್ ಇನ್ವೆಸ್ಟರ್ಗಳು ದುಡ್ಡನ್ನು ಹಾಕಬೇಕಂದ್ರೆ ಅವರ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ, ನೀವು ಹೊರದೇಶದಲ್ಲಿ ಎಲ್ಲಾದರೂ ನಡೀತಾ ಇರುವ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಲನ್ನು ಕಾಪಿ ಪೇಸ್ಟ್ ಮಾಡಬೇಕು, ಮತ್ತು ಅವರ ಸ್ಟಾಕ್ ಮಾರ್ಕೆಟ್ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ಗಳಿಗೆ ಮತ್ತು ಸ್ಕ್ಯಾಮ್ಗಳಿಗೆ ಹೊಂದಾಣಿಕೆ ಆಗೋ ಥರ ನಿಮ್ಮ ಐಡಿಯಾ ಇರಬೇಕು. ಉದಾಹರಣೆಗಾಗಿ ಅಮೆಜಾನಲ್ಲಿ ನಡೀತಾ ಇದೆ ವರ್ಲ್ಡ್ ವೈಡು, ಕಾಪಿ ಪೇಸ್ಟ್ ಮಾಡಿ ಫ್ಲಿಪ್ಕಾರ್ಟ್ ತೆಗೀರಿ. ಪೇಪಾಲ್ ನಡೀತಾ ಇದೆ, ಕಾಪಿ ಹೊಡೀರಿ ಪೇಟಿಎಮ್ ತೆಗೀರಿ. ಅಲ್ಲಿ ಊಬರ್ ನಡೀತಾ ಇದೆ, ಕಾಪಿ ಹೊಡೀರಿ ಓಲಾ ತೆಗೀರಿ. ಹೊರದೇಶದಲ್ಲೆಲ್ಲ ಬೈಡು ನಡೀತಾ ಇತ್ತು, ಆವಾಗ ಅದನ್ನು ಕಾಪಿ ಹೊಡೀರಿ ಬೈಜೂಸ್ ತೆಗೀರಿ. ಸೊ ಹೊರದೇಶದಲ್ಲಿ Airbnb ನಡೀತಾ ಇತ್ತು, ಅದನ್ನು ಕಾಪಿ ಹೊಡೀರಿ ಇಲ್ಲಿ ಓಯೋ ರೂಮ್ಸ್ ತೆಗೀರಿ. ಸೊ ಈ ರೀತಿ ಕಾಪಿ ಪೇಸ್ಟ್ ಮಾಡಲ್ ಇರಬೇಕು, ಮತ್ತು ಅದರಲ್ಲಿ ಪಂಪ್ ಆ್ಯಂಡ್ ಡಂಪ್ ಮಾಡೋಕ್ಕೆ ಬರಬೇಕು, ವ್ಯಾಲ್ಯೂಯೇಷನ್ ಸ್ಕ್ಯಾಮ್ ಮಾಡೋಕ್ಕೆ ಬರಬೇಕು. ಅಂಥ ಸ್ಟಾರ್ಟಪ್ಗಳ ಐಡಿಯಾಗಳಲ್ಲಿ ಮಾತ್ರ ಹಾಕ್ತೀವಿ. ಮತ್ತು ಇದರ ಜೊತೆಗೆ ನೀವು ಕಡ್ಡಾಯವಾಗಿ ಜೈನ್ ಬ್ರಾಹ್ಮಣ್ ಹಾಗೂ ಮಾರ್ವಾಡಿ ಧರ್ಮದವರಾಗಿರಬೇಕು. ಅಂದಾಗಲೇ ನಿಮ್ಮ ಸ್ಟಾರ್ಟಪ್ಗಳಿಗೆ ಪ್ರೈವೇಟ್ ಇನ್ವೆಸ್ಟರ್ಗಳು ದುಡ್ಡು ಹಾಕ್ತಾರೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ನಾನು ಈ ಲೋನ್ ಕೂಡ ಆಯಿತು, ಈ ಸ್ಟಾರ್ಟಪ್ನ ಯೋಜನೆಗಳು ಕೂಡ ಹೋಗಲಿ, ಮತ್ತು ಈ ಪ್ರೈವೇಟ್ ಇನ್ವೆಸ್ಟರ್ಗಳು ಕೂಡ ಹೋಗಲಿ ಅಂಥೇಳಿ 3 ವರ್ಷ ಸಮಾಧಾನದಿಂದ ನನ್ನ ಸ್ವಂತ ಬಲದ ಮೇಲೆಯೇ. ಲಾಕ್ಡೌನ್ ಬಂತು ಅದರಲ್ಲಿ, ಅದರಲ್ಲೂ ಕೂಡ ನಾನು ಸರ್ವೈವ್ ಆದೆ. ಸೊ ನನ್ನ ಸ್ವಂತ ಬಲದ ಮೇಲೆಯೇ ನಾನು ನನಗೇನೇನೆಲ್ಲ ಬೇಕೋ ಅಷ್ಟೆಲ್ಲವನ್ನು ಖರೀದಿಸಿ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರಗಲನ್ನು ಮಾಡಿ ಒಂದು ಒಳ್ಳೆ ಟರ್ನ್ ಓವರನ್ನು ತೋರಿಸಿದೆ. ಸೊ ಒಳ್ಳೆ ಟರ್ನ್ ಓವರು ಮತ್ತು ಒಳ್ಳೆ ಇನ್ಕಮನ್ನು ಜನ್ರೇಟ್ ಮಾಡಿದಾಗ ನಾನು 3 ವರ್ಷ ಬಿಟ್ಟು ಮತ್ತೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥಣಿ ಬ್ರ್ಯಾಂಚಿಗೆ ವಿಸಿಟ್ ಮಾಡಿದೆ. ಅಂದರೆ ಡೇಟ್ ಏನಪ್ಪ ಅಂತಂದರೆ 7/1/2023. ಸೊ ಮತ್ತೆ ನಾನು ಅವ್ರಿಗೆ ಹೇಳಿದೆ, ಈಗ ನನ್ನ ಹತ್ರ 3 ವರ್ಷದ ITR ಕೂಡ ಇದೆ ಗುರು, ಮತ್ತು ಜೊತೆಗೆ ನನ್ನ ಹತ್ರ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ, ಮತ್ತು ನಮ್ಮ ಸ್ಟಾರ್ಟಪ್ನ ಅಂಡರ್ನಲ್ಲಿ ಸಿಕ್ಕಾಪಟ್ಟೆ ಜನ ಸ್ಟೂಡೆಂಟ್ಸ್ಗಳು ಕೂಡ ಕಲಿತಾ ಇದ್ದಾರೆ, ನಾವು ಬಹಳಷ್ಟು ಜನರಿಗೆ ಸರ್ವಿಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ನಮ್ಮ ಟರ್ನ್ ಓವರ್ ಇಷ್ಟಿದೆ. ಸೊ ಇದರ ಮೇಲೆ ಎಷ್ಟಾಗುತ್ತೋ ಅಷ್ಟು ಲೋನ್ ಕೊಡಿ,
ಅಟ್ಲೀಸ್ಟ್ 5 ಲಕ್ಷ ಲೋನ್ ಕೊಡಿ, ನೀವು ಲೋನ್ ಕೊಟ್ಟರೆ ನಾವು ಬೇಗನೆ ಗ್ರೋ ಮಾಡ್ತೀವಿ ಅಂತ ಹೇಳಿದೆ. ಬಟ್ ಆವಾಗ ಅವರು ಏನು ನೆಪ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ, ಆವಾಗ ಶ್ರೀಕಾಂತ್ ರೆಡ್ಡಿ ಅನ್ನೋ ಒಬ್ಬ ಹೊಸ ಮ್ಯಾನೇಜರ್ ಬಂದಿದ್ದರು. ಸೊ ಅವರಿಗೆ ನಟಕ್ಕೆ ಕನ್ನಡ ಬರ್ತಾ ಇರಲಿಲ್ಲ, ಮತ್ತು ಹಿಂದಿನೂ ನಟಕ್ಕೆ ಬರ್ತಾ ಇರಲಿಲ್ಲ, ಅರ್ಧಂಬರ್ಧ ಇಂಗ್ಲೀಷ್ ಬರ್ತಾ ಇತ್ತು. ಮತ್ತು ಏನು ಕೇಳಿದರೂ ಕೂಡ ಪೊಯಿಂದೆ ಪೊಚ್ಚೆಂದೆ ಇವೇ ಮಾತುಗಳು. ಅದು ತೆಲುಗು ಬರುತ್ತೋ ತಮಿಳು ಬರುತ್ತೋ ತುಳು ಬರುತ್ತೋ ಅವರಿಗೆ ಗೊತ್ತು. ಸೊ ಆ ಮಾತುಗಳ ಅರ್ಥ ಕೂಡ ನಮಗೆ ಗೊತ್ತಿಲ್ಲ. ಅವ್ರು ಇಂಗ್ಲೀಷ್ನಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ, ದೀಸ್ ಆರ್ ಆಲ್ ಡಮ್ಮಿ ಸ್ಕೀಮ್ಸ್, ದೀಸ್ ಆರ್ ದ ಆಲ್ ಎಲೆಕ್ಷನ್ ಗಿಮಿಕ್ಸ್ ಅಂಥೇಳಿ ಈ ರೀತಿ. ಅಂದರೆ ಅವರು ಹೇಳೋ ತಾತ್ಪರ್ಯ ಏನಾಗಿತ್ತಪ್ಪ ಅಂತಂದರೆ, ಮತ್ತೆ ಅದೇ ಮೋದಿಜಿಯವರು ಬೋಗಸ್ ಆಗಿದ್ದಾರೆ, ಮತ್ತು ಅವರೆಲ್ಲ ಈ ಸ್ಟಾರ್ಟಪ್ ಯೋಜನೆಗಳು ಕೂಡ ಬೋಗಸ್ ಆಗಿವೆ. ಸೊ ನಾನು ಅವ್ರಿಗೆ ಕೇಳಿದೆ ಏನಂಥೇಳಿ. ಸೊ ಆವಾಗ ಅವರು ಅರ್ಧಂಬರ್ಧ ಹರಿದು ಮುರಿದ ಕನ್ನಡದಲ್ಲಿ ಹೇಳಿದ್ರಪ್ಪ ಅಂತಂದರೆ, ನಾವು ಬರೀ ನಮ್ಮ ಜನರಿಗೆ ಕೊಡ್ತೀವಿ. ಸೊ ನಾನು ಕೇಳಿದೆ ನಿಮ್ಮ ಜನ ಅಂದರೆ ಯಾರು? ಸೊ ಆವಾಗ ಅವರು ಉಲ್ಟಾ ನನ್ನ ಜಾತಿ ಕೇಳಿದರು. ಸೊ ಆವಾಗ ನಾನು ತಿಳ್ಕೊಂಬಿಟ್ಟೆ. ಸೊ ಇವರು ಕೂಡ ಈ SBI ಪೊಸಿಷನಲ್ಲಿ ಕುತ್ಕೊಂಡ್ಬಿಟ್ಟು ಇದರಲ್ಲಿ ಸ್ಕ್ಯಾಮೇ ಮಾಡ್ತಾ ಇದ್ದಾರೆ. ಬರೀ ಜೈನರಿಗೆ ಬ್ರಾಹ್ಮಣರಿಗೆ ಮಾತ್ರ ಕೊಡಬೇಕಂತಲೇ ಇವರು ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ಸೊ ಆವಾಗ ನಾನು ಇವರ ಜೊತೆ ವಾದ ವಿವಾದ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟೆ ಅವರಿಗೆ. ಸೊ ನಮ್ಮ ಕರೆಂಟ್ ಅಕೌಂಟು ಇಲ್ಲೇ ಇದೆ, 4-5 ವರ್ಷಗಳಿಂದಿದೆ, ಇಷ್ಟು ಟರ್ನ್ ಓವರ್ ನಾವು ಮಾಡಿದ್ದೀವಿ, ಇಷ್ಟು ಡಾಕ್ಯುಮೆಂಟ್ಸ್ ಪ್ರೂಫ್ ಇದೆ, ಸ್ಟಾರ್ಟಪ್ ಇಂಡಿಯಾದಲ್ಲಿ ಕರ್ನಾಟಕ ಸ್ಟಾರ್ಟಪ್ ಸೆಲ್ನಲ್ಲಿ ಎಲ್ಲ ಕಡೆಯೂ ರಿಜಿಸ್ಟರ್ ಆಗಿದೆ, MSME ರಿಜಿಸ್ಟರ್ ಇದೆ, ಮತ್ತು ಇದರ ಜೊತೆಗೆ ನಾವು DIPP ಅಪ್ರೂವಲ್ ತೆಗೆದುಕೊಂಡಿದ್ದೀವಿ, ಇಷ್ಟೆಲ್ಲ ವರ್ಕ್ ಇದೆ, ಜೆನ್ಯೂನ್ ಇದೆ, ಮತ್ತು ನೀವು ನೋಡಿ ಮತ್ತು ನಮಗೆ ಎಷ್ಟು ಎಲಿಜಿಬಲ್ ಇರ್ತೀರೋ ಅಷ್ಟೇ ಲೋನ್ ಕೊಡಿ ಅಂತೇಳಿ ಅವ್ರಿಗೆ ನಾನು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟೆ. 3 ತಿಂಗಳಿದ್ದಕ್ಕೆ ಅಲ್ಲದಾಡಿಸಿದ್ರು. ನಾನು ಚಿಕ್ಕೋಡಿ ಲೋನ್ ಸೆಂಟ್ರಿಗೆ ಕೊಟ್ಟಿರುವೆ, ಬೆಂಗಳೂರಿಗೆ ಕೊಟ್ಟಿರುವೆ, ಮುಂಬೈ ಕೊಟ್ಟಿರುವೆ, ಡೆಲ್ಲಿ ಬ್ರ್ಯಾಂಚಿಗೆ ಕೊಟ್ಟಿರುವೆ ಅಂತೇಳಿ 3 ತಿಂಗಳು ನಾಯಿ ಅಲ್ಲದಾಡಿಸಿದ ಥರ ಅಲ್ಲದಾಡಿಸಿದ್ರು. ಬಟ್ ಯಾವುದೇ ರಿಸ್ಪಾನ್ಸ್ ಕೊಡದೇ ಹಾಗೆ ಯಾವುದೋ ಒಂದು ಸ್ಕ್ಯಾಮಲ್ಲಿ ತಗಲಾಕೊಂಡು ಬಿಟ್ಟು ಇಲ್ಲಿಂದ ಎತ್ತಂಗಡಿಯಾಗಿ ಹೋಗಿಬಿಟ್ರು. ಸೊ ಅದರ ಪ್ರೂಫ್ ಇಲ್ಲಿದೆ. ಸೊ ಇವರ ಜೊತೆಗೆ ನಾನು ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ, ಯಾವಾಗ ಕೇಳಿದ್ರು ಬಿಜಿ, ಆಮೇಲೆ ಹೇಳ್ತೀನಿ. ಸೊ ಚಾಟಿಂಗ್ ಡೀಟೇಲ್ಸ್ ಕೂಡ ಇದೆ ಅವರ ಜೊತೆ ಮಾಡಿದ್ದು. ಇನ್ನು ನೆಕ್ಸ್ಟು ಅವರ ಬ್ರ್ಯಾಂಚಿಗೆ, ಅಥಣಿ ಬ್ರ್ಯಾಂಚಿಗೆ ಮತ್ತು SBIನ ಹೆಡ್ ಬ್ರ್ಯಾಂಚಿಗೂ ಕೂಡ ನಾನು ಮೇಲ್ಗಳನ್ನು ಹಾಕಿರುವೆ, ಅದರ ಪ್ರೂಫ್ ಇದೆ. ಬಟ್ ಯಾವುದಕ್ಕೂ ಕೂಡ ರಿಸ್ಪಾನ್ಸ್ ಕೊಡಲಿಲ್ಲ. ಸೊ ಇನ್ನು ಮ್ಯಾನೇಜರ್ ಎತ್ತಂಗಡಿ ಆಗಿ ಹೋಗಿರೋದ್ರಿಂದ ನಾನು ಕೂಡ ನನ್ನ ಕೆಲಸಗಳಲ್ಲಿ ಒಂದು 3-4 ತಿಂಗಳು ಬಿಜಿ ಆದೆ. ಸೊ ಅದಾದ ನಂತರ ಹೊಸ ಮ್ಯಾನೇಜರ್ ಬಂದಾಗ ನಾನು ಮತ್ತೆ ಬ್ರ್ಯಾಂಚಿಗೆ ವಿಸಿಟ್ ಮಾಡಿದೆ, ಅಂದರೆ 3/11/2023. ಸೊ ಇದಕ್ಕಿಂತಲೂ ಮುಂಚೆ ಒಂದು ಘಟನೆ ಆಗಿತ್ತು ನನ್ನ ಲೈಫಲ್ಲಿ, ಇದು ಪ್ರೂಫ್ ನಂಬರ್ 8. ಆ ಘಟನೆ ಏನಪ್ಪ ಅಂತಂದರೆ, ನಮಗೆ SBIನಲ್ಲಿ ಮುದ್ರಾ ಲೋನ್ ಕೊಡ್ತಾ ಇಲ್ಲ, 5 ಲಕ್ಷದ ಮುದ್ರಾ ಲೋನನ್ನು ಕೂಡ ಕೊಡ್ತಾ ಇಲ್ಲ. ಮತ್ತು ನಮಗೆ ಸ್ಟಾರ್ಟಪ್ಗೆ ಗ್ರೋ ಮಾಡಲು ಯಾವ ಯಾವ ಫೆಸಿಲಿಟಿಗಳು ಕೊಡಬೇಕು ಅಂದರೆ, ಇನ್ಕ್ಯುಬೇಷನ್ ಪ್ರೋಗ್ರಾಮಲ್ಲಿ, ಎಕ್ಸೆಲರೇಷನ್ ಪ್ರೋಗ್ರಾಮಲ್ಲಿ, ಗ್ರ್ಯಾಂಟಲ್ಲಿ ಏನೂ ಕೂಡ ಕೊಡ್ತಾ ಇಲ್ಲ. ಸೊ ನಾವು ಎಲ್ಲ ಕಡೆಯೂ ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲೂ ಆಗ್ತಾ ಇಲ್ಲ ಅಂಥೇಳಿ ನಾನು ಇದರಲ್ಲಿ ಆಗ್ತಾ ಇರುವ ಸ್ಕ್ಯಾಮು ಮತ್ತು ಮ್ಯಾನೇಜರ್ಗಳ ಕಮಿಷನ್ ದಂಧೆಯ ಮೇಲೆ ವಿಡಿಯೋವನ್ನು ಮಾಡಿ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಲು ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ನನಗೆ ಯಾವ ಯಾವ ಸ್ಟಾರ್ಟಪ್ಗಳಿವೆ ಅಲ್ಲ ದೊಡ್ಡ ದೊಡ್ಡದ್ದು ಈ ಸ್ಕ್ಯಾಮ್ನಲ್ಲಿ ಇನ್ವಾಲ್ವ್ ಆಗಿರೋದು, ಅವರು ನನ್ನ ಚಾನಲನ್ನು ರಿಪೋರ್ಟ್ ಮಾಡೋದು, ನನ್ನನ್ನು ಟ್ರೋಲ್ ಮಾಡಿಸೋದು, ಬೈಯೋದು, ಬೈಗುಳುಗಳನ್ನು ಹಾಕೋದು, ಸೊ ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಮತ್ತು ನನ್ನನ್ನು ಒಂದು ಕುತಂತ್ರದಲ್ಲಿ ಫಿಟ್ ಮಾಡಿಸಿ ಜೈಲಲ್ಲಿ ತಳ್ಳೋ ಪ್ಲ್ಯಾನ್ ಕೂಡ ಮಾಡಿದರು. ಸೊ ಅದರ ರಿಲೇಟೆಡ್ ಆಗಿ ನಾನು ಒಂದು ಸೈಬರ್ ಕ್ರೈಮ್ ಕಂಪ್ಲೇಂಟನ್ನು ಕೂಡ ಫೈಲ್ ಮಾಡಿದೆ. ಸೊ ಆದರೆ ಕರ್ನಾಟಕ ಪೊಲೀಸರು ಇದರ ಮೇಲೆ ಯಾವುದೇ ಆ್ಯಕ್ಷನನ್ನು ತೆಗೆದುಕೊಳ್ಳದೆ ನನ್ನನ್ನು ಹೀರಿಂಗ್ ಮಾಡಿದಾನೆ, ನನ್ನ ಒಂದು ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡಿದರು, ಡಿಸ್ಪೋಸ್ ಮಾಡಿದರು. ಸೊ ಈ ರೀತಿ ಇದೆ, ದೊಡ್ಡವರ ವಿರುದ್ಧ ಎಲ್ಲಿ ಮಾತಾಡೋಕ್ಕಾಗತ್ತೆ ಅಂಥೇಳಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೂ ಕೂಡ ನಾನು ಲೆಟರನ್ನು ಕಳಿಸಿದ್ದೆ, ಅವರ ಆಫೀಸಿಗೇ ಸ್ಪೀಡ್ ಪೋಸ್ಟ್ನ ಮುಖಾಂತರ ಲೆಟರನ್ನು ಕಳಿಸಿದ್ದೆ. ಸೈಡಲ್ಲಿ ಎವಿಡೆನ್ಸ್ ಇದೆ, ಸ್ಪೀಡ್ ಪೋಸ್ಟ್ನ ರೆಸಿಪ್ಟ್ ಕೂಡ ಇದೆ, ನಾನೇ ಖುದ್ದಾಗಿ ಬರೆದಿರುವ ಹ್ಯಾಂಡ್ ರೈಟಿಂಗಲ್ಲಿ ಕಳಿಸಿರುವ ಲೆಟರ್ ಇದೆ, ಮತ್ತು ನಾನು ಓಪನ್ ಆಗಿದ್ದನ್ನು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಟ್ವಿಟರಲ್ಲಿ, ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೆ. ಸೊ ಇದು ಪ್ರೂಫ್ ಇದೆ. ಸೊ ಇಷ್ಟೆಲ್ಲ ಮಾಡ್ತಾನೆ ನಾನು ಇಯರ್ ಎಂಡಲ್ಲಿ, ಅಂದರೆ 2023 ಕೊನೆಯಲ್ಲಿ. ಆವಾಗ ಹೊಸದಾಗಿ ಮ್ಯಾನೇಜರ್ ಬಂದಿದ್ದಾರೆ ಅಂಥೇಳಿ ಅವರಿಗೂ ಕೂಡ ನಾನು ಹೋಗಿ ಹೇಳಿದೆ, ನೋಡಿ ಸರ್, 5 ವರ್ಷದಿಂದ ನಾನು ಇದೇ ಬ್ರ್ಯಾಂಚಲ್ಲಿ 50,000 ನಾನು ಕೇಳ್ತಾ ಇದ್ದೀನಿ, ಈಗ ನನ್ನ ಟರ್ನ್ ಓವರ್ ಜಾಸ್ತಿ ಇದೆ, ಸೊ ಈಗ ನೀವು ಕೊಡ್ಬೋದು ನನಗೆ, ಮುಂಚೆ ಇರೋರು ಕೊಟ್ಟಿಲ್ಲ, ನೀವಾದರೂ ಕೊಡಿ, ಮತ್ತು ಏನು ಪ್ರೊಸೀಜರ್ ಇದೆ ಹೇಳಿ ಅಂತಂದರೆ, ಅವರು ಒಮ್ಮಿಂದೊಮ್ಮೆಲೆ ಮುದ್ರಾ ಲೋನ್ ಹೆಸರು ಕೇಳಿದ ತಕ್ಷಣ ಸಿಡಿದು ಬೀಳೋಕ್ಕೆ ಸ್ಟಾರ್ಟ್ ಆದರು. ಕೊಡಲ್ಲ, ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಅದೇನಿರುತ್ತೆ ಇದೇನಿರುತ್ತೆ, ಅಷ್ಟು ಜನ ಮುಳುಗಿಸಿದ್ದಾರೆ, ಬ್ಯಾಂಕಿನ ಮೇಲೆ ಅಷ್ಟು ವರಿ ಆಗಿದೆ, ಇಷ್ಟು ವರಿ ಆಗಿದೆ. ಸೊ ನಾನಂದೆ ಇದಕ್ಕೆಲ್ಲ ನಾನು ಕಾರಣ ಅಲ್ಲ. ಸೊ ನೀವು ಎಲ್ಲರೂ ಕೂಡ ಕೊಡೋವಾಗ ನೋಡಿ ಕೊಡಬೇಕು, ನಾವು ನಿಯತ್ತಾಗಿ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ನಮ್ಮ ಅಪ್ಲಿಕೇಶನ್ ಆದರೂ ತೆಗೆದುಕೊಳ್ಳಿ. ಅವರು ಕೂಡ ನಿಮ್ಮದು ಶೆಲ್ ಕಂಪ್ನಿ ಇದೆ, ಇಲ್ಲ್ಯಾರು ಸ್ಟಾರ್ಟಪ್ ಮಾಡ್ತಾರೆ, ಇಲ್ಲ್ಯಾಕೆ ಮಾಡಿದ್ದೀರಾ, ಮೋದಿಜಿಯವರೇನು ಇದನ್ನ ಅದನ್ನ ಅಂತೇಳಿ ಎಲ್ಲ ಮಾತಾಡಿದರು.
ಸೊ ನಾನು ಅವ್ರ ಲೋನ್ ಅಪ್ಲಿಕೇಶನ್ನ ಸಿಸ್ಟಮ್ಯಾಟಿಕ್ಕಾಗಿ ಕೊಡೋಕೆ ಹೋದ್ರೂ ತೊಗೊಳ್ಳಿಲ್ಲ. ಆವಾಗ ನಾನು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರಿಗೆ ಅವರದ್ದೊಂದು PMO ಗ್ರೇವಿಯನ್ಸ್ ಪೋರ್ಟಲ್ ಇದೆ, ಸೊ ಅದರಲ್ಲಿ ಹೋಗಿ ನಾನು ಇದೇ ವಿಚಾರವಾಗಿ ಕಂಪ್ಲೇಂಟನ್ನು ಫೈಲ್ ಮಾಡಿದ್ದೆ. ಸೊ ಇಲ್ಲಿದೆ ನೋಡ್ಬೋದು ನೀವು, ಆ ಕಂಪ್ಲೇಂಟ್ ಐಡಿಯ ನಂಬರ್ ಕೂಡ ಇದೆ, ಇಲ್ಲಿ ಸೈಡಲ್ಲಿ ಹಾಕ್ತಾ ಇರುವೆ ನೋಡಿ. ಸೊ ಈ ಕಂಪ್ಲೇಂಟನ್ನು ನಾನು ಅಲ್ಲಿ ಹಾಕಿದಾಗ ಅಲ್ಲಿಂದ SBI ಹೆಡ್ ಆಫೀಸ್ಗೆ ಒಂದು ಇಮೇಲ್ ಹೋಗಿದೆ, ಅವರು ಕರ್ನಾಟಕಕ್ಕೆ ಕಳಿಸಿದ್ದಾರೆ, ಕರ್ನಾಟಕದಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಚಿಕ್ಕೋಡಿ, ಚಿಕ್ಕೋಡಿಯಿಂದ ಅಥಣಿ ಬ್ರ್ಯಾಂಚ್ಗೆ ಬಂದಾಗ ಅವರು ಹಾಂ ಏನು ಕೊಡೋದಿದೆಯೋ ಕೊಡಿ, ನಾವು ನೋಡ್ತೀವಿ ಏನಿದೆ ಅಂತೇಳಿ ಈ ರೀತಿ ಸೀಟ್ನಲ್ಲಿ ಹೇಳಿ ನನ್ನ ಅಪ್ಲಿಕೇಶನನ್ನು ತೊಗೊಂಡ್ರು. ಸೊ ಇಲ್ಲಿ ಅಪ್ಲಿಕೇಶನ್ ಕೊಡೋದಕ್ಕಿಂತ ಮುಂಚೆನೇ ಇವರು PMO ಗ್ರೇವಿಯನ್ಸ್ ಪೋರ್ಟಲ್ನವರು ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂತೇಳಿ ನಾನು ಕೊಟ್ಟಿರುವ ಕಂಪ್ಲೇಂಟಿನ ಮೇಲೆ ಯಾವುದೇ ತನಿಖೆ ಮಾಡದೆ ಇದಕ್ಕೆ ನ್ಯಾಯ ಒದಗಿಸಿದ್ದೇನೆ, ಇದನ್ನು ಕ್ಲೋಸ್ ಮಾಡಿಬಿಟ್ರು. ಅವ್ರ ಕಡೆಯಿಂದ ಒಂದು ಕಾಲ್ ಬಂದಿತ್ತು, ರೇಟಿಂಗ್ ಹೇಳಿ ಅಂತಂದ್ರು ಕೆಲಸ ಆಗಿದೇನೇ ಇಲ್ಲ, ನಾನಂದೆ ಇನ್ನೂ ಕೆಲಸ ಆಗೇ ಇಲ್ಲ. ಸೊ ಅವರು ಅದನ್ನ ಕ್ಲೋಸ್ ಮಾಡಿಬಿಟ್ರು 3 ದಿನದ ಒಳಗಡೆ. ಸೊ ನೆಕ್ಸ್ಟು ಅದಾದ ನಂತರ ನಾನು 26/2/2024 ಸೊ ನಾನು ಈ ಬ್ರ್ಯಾಂಚ್ನಲ್ಲಿ ಅಂದರೆ SBI ಸತ್ತಿ ರೋಡ್ ಬ್ರ್ಯಾಂಚಲ್ಲಿ ಹೋಗಿ ನನ್ನ ಲೋನ್ ಅಪ್ಲಿಕೇಶನನ್ನು ಕೊಟ್ಟೆ. ಸಿಸ್ಟಮೆಟಿಕ್ಕಾಗಿ ಒಂದು ಫೈಲನ್ನು ಮಾಡಿ ನನ್ನ ಲೋನ್ ಅಪ್ಲಿಕೇಶನನ್ನು ನಾನು ಕೊಟ್ಟಿರುವೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ನಿಮಗೆ ತೋರಿಸಿರುವೆ. ಸೊ ಅಷ್ಟಾದ ನಂತರ ಅವರು ನನ್ನ ಲೋನ್ ಅಪ್ಲಿಕೇಶನನ್ನು ಪೂರ್ತಿ ನೋಡಿಬಿಟ್ಟು ಸಿಸ್ಟಮಲ್ಲಿ ಹಾಕಿ ಒಂದು ನನಗೆ ರಿಸಿಪ್ಟನ್ನು ಕೊಡಬೇಕಾಗಿತ್ತು, ಎಕ್ನಾಲೇಜ್ಮೆಂಟ್ ನಂಬರ್, ನಿಮ್ಮ ಲೋನ್ ಅಪ್ಲಿಕೇಶನ್ ನಂಬರ್ ಇದಿದೆ ಸೊ ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ ಅಂತೇಳಿ. ಬಟ್ ಅವರು ಈ ಯಾವುದೇ ಸ್ಟ್ಯಾಂಡರ್ಡ್ ನಿಯಮಾವಳಿಗಳನ್ನು ಫಾಲೋ ಮಾಡಲಿಲ್ಲ. ಸೊ ಈ ರೀತಿ ನನ್ನ ಲೋನ್ ಅಪ್ಲಿಕೇಶನ್ನ ಫ್ರಂಟ್ ಪೇಜ್ನಲ್ಲೇ ಉಲ್ಟಾ ಸಿಕ್ಕ ಹೊಡೆದಿದ್ದಾರೆ. ನೀವು ಯೋಚನೆ ಮಾಡಿ, ಉಲ್ಟಾ ಸಿಕ್ಕ ಹೊಡೆದುಬಿಟ್ಟು ರ್ಯಾಂಡಮ್ ಆಗಿ ಇದು ಏನು ಬರೆದಿದ್ದಾರೋ ಅವ್ರಿಗೆ ತಿಳಿತಾ ಇಲ್ಲ, ಆ ರೀತಿ ಸೈನ್ ಹಾಕಿಬಿಟ್ಟು ಡೇಟ್ ಹಾಕಿ ಕೊಟ್ಟಿದ್ದಾರೆ 26/2/2024 ಅಂತೇಳಿ. ಸೊ ಈ ರೀತಿಯಾಗಿ ಇವರು ಇದನ್ನು ರಿಸೀವ್ಡ್ ಅಂತ ಕೊಟ್ಟರು. ಸೊ ಇದು ಡಿಜಿಟಲಿ ಎಲ್ಲೂ ಅಪ್ಡೇಟ್ ಆಗಲಿಲ್ಲ. ಸೊ ಇದಾದ ನಂತರ ನಾನು ಇದರ ಫಾಲೋಅಪನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡಿದೆ. ಸರ್ ಏನಾಯ್ತು ಸರ್ ಲೋನ್ ಅಪ್ಲಿಕೇಶನ್ನು ಯಾವಾಗ ಅಪ್ಡೇಟ್ ಮಾಡ್ತೀರಾ ಏನು, ಇವರು ಏನು ಹೇಳಿದ್ರಪ್ಪ ಅಂತಂದರೆ ಇದೆಲ್ಲವೂ ಕೂಡ ನಮ್ಮ ಕೈಯಲ್ಲಿಲ್ಲ, ನಾನು ಇಲ್ಲಿ ಕೊಟ್ಟಿರುವೆ. ಸೊ ಇವರು ನಮ್ಮ ಆಫೀಸ್ಗೂ ಕೂಡ ವಿಸಿಟ್ ಮಾಡ್ಕೊಂಡು ಹೋದರು, ಫೋಟೋ ಹೊಡ್ಕೊಂಡು ಹೋದರು. ಸೊ ನಾನು ಚಿಕ್ಕೋಡಿಗೆ ಕಳಿಸಿರುವೆ, ಅಲ್ಲಿ ಕಳಿಸಿರುವೆ, ಇಲ್ಲಿ ಕಳಿಸಿರುವೆ, ಅವರೇ ಹೇಳ್ತಾರೆ ಅಂಥೇಳಿ. ಸೊ 19 ದಿನ ಇವರು ಹಿಂಗೆ ಟೈಮ್ ವೇಸ್ಟ್ ಮಾಡಿದರು. ಅದಾದ ನಂತರ ಒಮ್ಮೆಲೆ ಸಡನ್ನಾಗಿ ನಿನ್ನೆ ಅಂದರೆ 15/2024 ನನಗೆ ಇವರ ಆಫೀಸ್ನ ಕಡೆಯಿಂದ ಒಂದು ಕಾಲ್ ಬರುತ್ತೆ, ಲೋನ್ ಅಸಿಸ್ಟೆಂಟ್ ಅವರ ಕಡೆಯಿಂದ. ಸೊ ನೀವೇನು ಮಾಡಿ, ಚಿಕ್ಕೋಡಿಗೆ ಹೋಗಿ, ಸೊ ಈಗಲೇ ಹೋಗಿ ಇಲ್ಲಾಂದರೆ ನಾಳೆ ಹೋಗಿ. ಸೊ ನಾನು ಅವ್ರಿಗೆ ಕೇಳಿದೆ ಚಿಕ್ಕೋಡಿಗೆ ಯಾಕೆ ಹೋಗಬೇಕು, ಕಾರ್ನ ಕೊಡಿ, ಎಲ್ಲಿ ಹೋಗಬೇಕು, ಯಾರನ್ನ ಮೀಟ್ ಆಗಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಗಳನ್ನು ಒಯ್ಯಬೇಕು, ಪ್ರೊಸೆಸ್ ಏನಿದೆ. ಸೊ ಅಷ್ಟೆಲ್ಲ ಏನು ಹೇಳೋಕ್ಕಾಗಲ್ಲ ಅಂತೇಳಿ ಅವರು ಸರಿಯಾಗಿ ರೆಸ್ಪಾಂಡೇ ಮಾಡಲಿಲ್ಲ. ಸೊ ನಾನು ಅದಾದ ನಂತರ ಮ್ಯಾನೇಜರ್ಗೆ ಕೇಳಿದೆ ಏನು ಪ್ರಾಬ್ಲಮ್ ಇದೆ, ಯಾವುದಾದ್ರೂ ಡಾಕ್ಯುಮೆಂಟ್ಗಳು ಬೇಕಾ. ಸೊ ಚಿಕ್ಕೋಡಿ ನನ್ನ ಒಂದು ಇರೋ ಜಾಗದಿಂದ 105 ಕಿಲೋಮೀಟರ್ ಇದೆ, 105 ಕಿಲೋಮೀಟರ್. ಸೊ ನಾನು ಅಲ್ಲಿ ಹೋದಾಗ ಅದನ್ನು ತೊಗೊಂಬನ್ನಿ ಇದನ್ನು ತೊಗೊಂಬನ್ನಿ ಅಂತಂದರೆ ನನ್ನ ಒಂದು ಫುಲ್ ಡೇ ವೇಸ್ಟ್ ಆಗುತ್ತೆ, 2,000-3,000 ಡೀಸೆಲ್ ಖರ್ಚು ವೇಸ್ಟ್ ಆಗುತ್ತೆ, ಮತ್ತು ಇಷ್ಟೆಲ್ಲ ಆಗಿನೇ ಮತ್ತೆ ನಾನು ಓಡಾಡಬೇಕು. ಸೊ ಅದಕ್ಕೆ ನಾನೇನು ಹೇಳಿದೆ, ಯಾರನ್ನ ಮೀಟ್ ಆಗೋದಿದೆ, ಯಾಕೆ ಮೀಟ್ ಆಗೋದಿದೆ, ಏನೇನೆಲ್ಲ ಡಾಕ್ಯುಮೆಂಟ್ಗಳನ್ನ ಒಯ್ಯಬೇಕು ಅಂಥೇಳಿ ನನಗೊಂದು ಸಿಸ್ಟಮೆಟಿಕ್ಕಾಗಿ ಇಮೇಲ್ ಮಾಡಿ ಮತ್ತೆ ನಾನು ಮೀಟ್ ಆಗ್ತೀನಿ. ಯಾಕಂದರೆ ಹೋಗೋವಾಗ ನಾವು ಅಥಣಿ ಕ್ರಾಸ್ ಮಾಡಬೇಕು, ಕಾಗವಾಡ ಕ್ರಾಸ್ ಮಾಡಬೇಕು, ಚಿಕ್ಕೋಡಿ ಕ್ರಾಸ್ ಮಾಡಬೇಕು, 105 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ನಮ್ಮದು MH ಪಾಸಿಂಗ್ ಆಗಿರೋದ್ರಿಂದ ಪ್ರತಿ ಜಾಗದಲ್ಲಿ ಪೊಲೀಸರ ಕಡೆಯಿಂದ ಹೆರಾಜ್ಮೆಂಟ್ ಆಗುತ್ತೆ. ಸೊ ನಾನು ಅದೇ ಹೇಳಿದೆ ಅವರಿಗೆ, ಯಾರಿಗೆ ಮೀಟ್ ಆಗಬೇಕು, ಏನಕ್ಕೆ, ಸಿಸ್ಟಮೆಟಿಕ್ಕಾಗಿ ಒಂದು ಇಮೇಲ್ ಮಾಡಿ ಅಂತೇಳಿ. ಸೊ ಅವರು ಇಮೇಲ್ ಮಾಡಲಿಲ್ಲ. ಸೊ ನಾನು ಅವರಿಗೆ 5-6 ಸರ್ತಿ ಕಾಲ್ ಮಾಡಿ ಇದೇ ಕೇಳಿದರೂ ಕೂಡ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಸೊ ಇದರ ಕುರಿತಾಗಿ ನಾನು ಮ್ಯಾನೇಜರಿಗೆ ಕಾಲ್ ಮಾಡಿದರೂ ಕೂಡ ರೆಸ್ಪಾನ್ಸ್ ಇಲ್ಲ. ಲೋನ್ ಅಸಿಸ್ಟೆಂಟ್ಗೆ ನಾನು ಅವರು ಯಾರು ಚಿಕ್ಕೋಡಿಯಲ್ಲಿ ಕರೀತಾ ಇದ್ದಾರಲ್ಲ ಅವ್ರ ನಂಬರ್ ಆದರೂ ಕೂಡ ನಾನು ಅವ್ರಿಗೆ ಕೇಳ್ತೀನಿ ಡೈರೆಕ್ಟಾಗಿ ಏನು ತರೋದಿದೆ ಅಂತೇಳಿ. ಬಟ್ ಅವ್ರ ಪ್ರೈವೇಸಿ ಇದೆ ಅಂತೇಳಿ ನಂಬರ್ ಕೊಡಲಿಲ್ಲ. ಇನ್ನು ನಾನು SBIನ ನೋಡಲ್ ಆಫೀಸರ್ಗೆ ಕಾಲ್ ಮಾಡಿದರೆ ಅವ್ರು ಕಾಲ್ ತೆಗಿಲಿಲ್ಲ. ಸೊ ಇಷ್ಟೆಲ್ಲ ಆಯಿತು, ನಾನು ಯೋಚನೆ ಮಾಡೋಣ, ಮಂಡೆ ಹೋಗಿ ಕೇಳೋಣ, ಶನಿವಾರ ಸೆಕೆಂಡ್ ಹಾಲಿಡೇ ಸುಟಿ ಇರ್ಬೋದು ಅಂತೇಳಿ ಮಂಡೆ ಹೋಗಿ ಕೇಳೋಣ ಅಂತೇಳಿ ಬಿಟ್ಟೆ. ಆದರೆ ಇವ್ರು ಏನು ತಲೆ ಉಪಯೋಗಿಸಿದ್ರಪ್ಪ ಅಂತಂದರೆ, ಶುಕ್ರವಾರ ದಿನಾನೇ ಈವ್ನಿಂಗೇ ನನಗೆ ಲೋನ್ ಅಪ್ಲಿಕೇಶನ್ ರಿಜೆಕ್ಟೆಡು, ನಿಮಗೆ ಫೈಲ್ ವಾಪಸ್ ಕೊಡ್ತಾ ಇದ್ದೀವಿ ಅಂಥೇಳಿ ಒಂದು ಮೇಲನ್ನು ಫಾರ್ವರ್ಡ್ ಮಾಡಿದರು. ಅದರಲ್ಲಿ ಕಾರಣ ಏನು ಕೊಟ್ಟಿದ್ರಪ್ಪ ಅಂತಂದರೆ, ಟರ್ನ್ ಓವರ್ ಕಮ್ಮಿ ಇದೆ ಮತ್ತು ನಿಮ್ಮದು ಮುಂದೋಗಿ ಕಂಪ್ನಿ ಲಾಸಿಗೆ ಹೋಗುತ್ತೆ, ಮುಚ್ಚುತ್ತೆ ಅಂಥೇಳಿ. ಗುರು, ಟರ್ನ್ ಓವರ್ ಜಾಸ್ತಿ ಇದ್ದಾಗಲ್ಲ, ಟರ್ನ್ ಓವರೇ ಇಲ್ಲದೆ ಇರುವಾಗ ಡೇ ಫಸ್ಟ್ದಿಂದಲೇ ನಾನು ಇವರಿಗೆ 5 ವರ್ಷದಿಂದ ಕೇಳ್ತಾ ಇರುವ, ಬರೀ ಒಂದಲ್ಲ ಒಂದು ನೆಪ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಮತ್ತು ಮೋದಿಜಿ ಹಾಗೆ, ಸ್ಟಾರ್ಟಪ್ ಯೋಜನೆಗಳು ಹಿಂಗೆ, ಇದೆಲ್ಲ ನಿಮಗೆ ಯಾಕೆ ಬೇಕು ರಾಜಕಾರಣ, ನೀವು ರಾಜಕಾರಣ ಮಾಡೋಕ್ಕಲ್ಲಿ ಕುಂತಿದ್ದಾರಾ, ಇಲ್ಲ ತಾನೇ. ಸೊ ಈ ರೀತಿ 5 ವರ್ಷ ವೇಸ್ಟ್ ಮಾಡಿದ್ದಾರ. ಸೊ ನಾನು ಇವರಿಗೆ ಲೋನ್ ಅಪ್ಲಿಕೇಶನ್ ಕೊಟ್ಟಾಗಿ ಇವರು ರಿಸಿಪ್ಟ್ ಕೊಟ್ಟಿಲ್ಲ ಅಂಥೇಳಿ SBIನ ನೋಡಲ್ ಅಧಿಕಾರಿಗಳಿಗೆ
ಅವರ ಹೆಸರು ಹೇಮಲತಾ ಪಂಡಿತ್ ಅಂತೇಳಿ, ಮತ್ತು ಎಸ್ ಬಿ ಐನ ಬೆಂಗಳೂರು ಬ್ರ್ಯಾಂಚಿನ ಎ ಜಿ ಎಂ ವಿಕಾಸ್ ಭಾಗೋತ್ರ ಅಂತೇಳಿ, ಅವರಿಗೆ ನಾನು 26/2/2024 ಮೇಲ್ ಹಾಕಿದ್ದೆ. ಅಂದರೆ ನಾನು ಏನೇನೆಲ್ಲ ಲೋನ್ ಅಪ್ಲಿಕೇಶನ್ಗಳನ್ನ ಕೊಟ್ಟಿದ್ದೆ, ಡಾಕ್ಯುಮೆಂಟೇಷನ್ನ ಕೊಟ್ಟಿದ್ದೆ, ಪೂರ್ತಿಯೇ ಸ್ಕ್ಯಾನ್ ಮಾಡಿ ಅವರ ರಿಸೀವ್ಡ್ನ ಜೊತೆಗೆ ನಾನು ಕಳಿಸಿದ್ದೆ. ಬಟ್ ಅವರು ನನ್ನ ಇಮೇಲ್ಗೆ ಯಾವುದೇ ರೆಸ್ಪಾನ್ಸನ್ನು ಕೊಟ್ಟಿಲ್ಲ, ಇಲ್ಲಿ ತನಕ ಕೂಡ ಕೊಟ್ಟಿಲ್ಲ. ಈವ್ನಿಂಗಲ್ಲಿ ಈ ಅಥಣಿ ಬ್ರ್ಯಾಂಚಿನ ಮ್ಯಾನೇಜರ್ ಕಡೆಯಿಂದ ನಿಮ್ಮ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಸೊ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ ಅಂತೇಳಿ ಒಂದು ಮೇಲ್ ಬಂತು. ಸೊ ನಾನು ಕಾಲ್ ಮಾಡಿದೆ, ಕಾಲ್ ರಿಸೀವ್ ಮಾಡಲಿಲ್ಲ. ಸೊ ಇಷ್ಟೆಲ್ಲ ಆಗಿದೆ. ಸೊ ಈಗ ನಾನು ಇದರ ಕುರಿತಾಗಿ ಮತ್ತೆ ಪಿ ಎಂ ಒಗೆ ಕಂಪ್ಲೇಂಟ್ ಮಾಡಿರುವೆ. ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರ ಗ್ರೇವಿಯನ್ಸ್ ಡಿಪಾರ್ಟ್ಮೆಂಟ್ ಇದೆ, ಸೊ ಅದಕ್ಕೆ ಕಂಪ್ಲೇಂಟ್ ಮಾಡಿರುವೆ. ಮತ್ತು ಈ ಎಸ್ ಬಿ ಐನ ಯಾರು ಹೆಡ್ ಜನರಲ್ ಮ್ಯಾನೇಜರ್ ಇದ್ದಾರೋ ಅವರಿಗೂ ಕೂಡ ಕಂಪ್ಲೇಂಟ್ ಮಾಡಿರುವೆ. ಸೊ ಏನು ಆ್ಯಕ್ಷನ್ ತೊಗೋತಾರೋ ಇವರಿಗೆ ಗೊತ್ತು. 5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ನನ್ನ ಸ್ಟಾರ್ಟಪ್ಗಾಗಿ ಒದ್ದಾಡ್ತಾ ಇರುವೆ, ಗ್ರೋ ಮಾಡೋಕ್ಕೆ ಟೈಮ್ ಮಾಡ್ತಾ ಇರುವೆ. 50,000 ಹಿಡಿದು ಬರೀ 5 ಲಕ್ಷ ಕೊಡಿ ಅಂತೇಳಿ 5 ವರ್ಷದಿಂದ ನಾಚಿಕೆ ಬಿಟ್ಟು ಕೇಳ್ತಾ ಇರುವೆ. ಬಟ್ ಇವರು ಕೊಟ್ಟಿಲ್ಲ. ಮತ್ತು ಇದರ ಜೊತೆಗೆ ಒಂದು ಸ್ಟಾರ್ಟಪ್ಗೆ ಸಿಗಬೇಕಾದ ಬೇಸಿಕ್ ಫೆಸಿಲಿಟಿಗಳು ಅಂದರೆ ಇನ್ಕ್ಯುಬೇಷನ್ ಪ್ರೋಗ್ರಾಮ್ಗೆ ನಮ್ಮನ್ನು ಅಟೆಂಡ್ ಮಾಡಿಸ್ಕೋಬೇಕಾಗಿತ್ತು, ಮಾಡಿಲ್ಲ. ಇದು ಕರ್ನಾಟಕ ಸ್ಟಾರ್ಟಪ್ ಸೆಲ್ನವರದ್ದಷ್ಟೇ ತಪ್ಪು. ಮತ್ತು ಎಕ್ಸೆಲ್ರೇಷನ್ ಪ್ರೋಗ್ರಾಮ್ಗಳಿಗೆ ನಾನು ಅಪ್ಲೈ ಮಾಡಿದ್ದೆ ಮಹಾರಾಷ್ಟ್ರ ಗೋವಾದಲ್ಲಿ, ಅಲ್ಲಿ ತೊಗೊಂಡಿಲ್ಲ. ಮತ್ತೇನು ನಮಗೆ ಲೋನ್ ಕೊಡಬೇಕಾಗಿತ್ತು ಅದನ್ನೂ ಕೊಟ್ಟಿಲ್ಲ. ಸಬ್ಸಿಡಿ ಹಾಳಾಗೋಗ್ಲಿ, ಬರೀ ನಾವು ಲೋನ್ಗಾಗಿ ಮಾತ್ರ ಕೇಳ್ತಾ ಇದ್ವಿ, ಬಟ್ ಕೊಟ್ಟಿಲ್ಲ. ಬರೀ ಇದರಲ್ಲಿ ಜೈನರಿಗೆ ಮತ್ತು ಬ್ರಾಹ್ಮಣರಿಗೆ ಕೊಡ್ತಾರೆ. ಈ ಅಧಿಕಾರಿಗಳು ಈ ರೀತಿ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ. ಬರೀ ಬ್ಯಾಂಕ್ನವ್ರು ಅಷ್ಟೇ ಅಲ್ಲ, ಇವ್ರದ್ದು ಎಲ್ಲೆಲ್ಲಿ ಸ್ಟಾರ್ಟಪ್ ಆಫೀಸ್ಗಳಿವೆಯೇನೋ ಅಲ್ಲೆಲ್ಲ ನಾವು ಹೋದರೂ ಕೂಡ, ಇನ್ಕ್ಯುಬೇಷನ್ ಸೆಂಟ್ರ್ಗಳಿಗೆ ಹೋದರೂ ಕೂಡ, ಅಲ್ಲಿ ಇದೇ ಒಂದು ಹಗರಣ ನಡೀತಾ ಇದೆ. ಬ್ಯಾಂಕ್ ಮ್ಯಾನೇಜರ್ಗಳು ಕಮಿಷನ್ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಅಧಿಕಾರಿಗಳೆಲ್ಲರೂ ಕೂಡ ಪರ್ಟಿಕ್ಯುಲರ್ ಆಗಿರುವ ಜಾತಿಯವರಿಗೇ ಬರೀ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ, ಮಿಕ್ಕ ನಮಗೆ ಅಂದರೆ ಲಿಂಗಾಯತರಿಗೇನು ಸಿಗ್ತಾ ಇಲ್ಲ. ಸೊ ಇದರಲ್ಲಿ ಲಿಂಗಾಯತರಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನರಿಗೆ ಸಿಕ್ಕಿದೆ, ಅವರಿಗೆ ಸ್ವಾಮೀಜಿಗಳ ಇನ್ಫ್ಲೂಯೆನ್ಸ್ ಇದೆ. ಅವರು ಸ್ವಾಮಿಗಳಿದ್ದಾರೆ, ನಾವು ಸ್ವಾಮಿಗಳಲ್ಲ, ಸ್ವಾಮಿಗಳ ಕೊಟ್ಟಿದ್ದಾರೆ. ಮತ್ತು ಯಾರ್ದ್ಯಾರ್ದು ರಾಜಕಾರಣಿಗಳ ಲಿಂಕ್ ಇದೆ ಅವ್ರಿಗೆಲ್ಲರೂ ಕೂಡ ಸಿಕ್ಕಿದೆ. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ದಲಿತರಿಗೆ ಮತ್ತು ಮುಸ್ಲಿಮರಿಗೆ ಸಿಕ್ಕಿದೆ. ಬಟ್ ನಾವೆಲ್ಲಿ ಹೋಗೋಣ, ಜನರಲ್ನವರು ಮತ್ತು ಒ ಬಿ ಸಿಯನ್ನವರು ಎಲ್ಲಿ ಹೋಗ್ಬೇಕು ಪಾಪ? ಈ ರೀತಿ ಇಶ್ಯೂ ಇದೆ, ಸಹಾಯ ಮಾಡಿ ಅಂತೇಳಿ ಕೇಳಿಕೊಂಡ್ರು, ಯಾರೂ ಕೂಡ ಮಾಡಿಕೊಂಡಿಲ್ಲ. ಸೊ ಇಷ್ಟೆಲ್ಲ ಇವರು ಉದ್ದಟತನವನ್ನು ಮಾಡುವ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಮತ್ತು ಕರ್ನಾಟಕ ಸ್ಟಾರ್ಟಪ್ ಸೆಲ್ದವರು ಮತ್ತು ಸ್ಟಾರ್ಟಪ್ ಇಂಡಿಯಾದ ಆಫೀಸರ್ಗಳು ಪ್ರಧಾನಿ ನರೇಂದ್ರ ಮೋದಿ ಬೋಗಸು ಮತ್ತು ಅವರ ಎಲ್ಲ ಯೋಜನೆಗಳು ಬೋಗಸು ಅಂತೇಳಿ ಏನು 5 ವರ್ಷದಿಂದ ಹೇಳ್ತಾ ಇದ್ರಲ್ಲ, ಅದನ್ನು ನಿನ್ನೆ ಅವರು ಆ ರೀತಿ ರಿಜೆಕ್ಷನನ್ನು ಕೊಡೋದ್ರ ಮೂಲಕ ಅವರು ಹೇಳಿದ್ದೆ ಸರಿಯಾಗಿದೆ, ನಾವೆಲ್ಲರೂ ಕೂಡ ಮೂರ್ಖರಾಗಿದ್ದೇವೆ ಅನ್ನೋದಕ್ಕೆ ಇಷ್ಟೆಲ್ಲ ಪ್ರೂಫ್ಗಳನ್ನು ನನಗೆ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾನು ಪ್ರಾಮಾಣಿಕವಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ನನಗೆ ಮತ್ತು ನನ್ನ ಸ್ಟಾರ್ಟಪ್ಗೆ ಕಳೆದ 5 ವರ್ಷಗಳಿಂದ ಈ ಅನ್ಯಾಯ ಆಗ್ತಾನೆ ಇದೆ. ನಿನ್ನೆ ಕೂಡ ಮತ್ತೊಮ್ಮೆ ಆಗಿದೆ, ಇವತ್ತು ಕೂಡ ಆಗತ್ತೆ, ನಾಳೆ ಕೂಡ ಆಗ್ತಾನೆ ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನು ಪಬ್ಲಿಕ್ಕಾಗಿ ಮೋದಿಜಿಯವರಿಗೂ ಕೂಡ ಈ ವಿಚಾರವಾಗಿ ಮತ್ತೊಮ್ಮೆ ಕಂಪ್ಲೇಂಟ್ ಮಾಡಿರುವೆ, ಮತ್ತು ನಾನು ಪಬ್ಲಿಕ್ಗೂ ಕೂಡ ಹೇಳ್ತಾ ಇರುವೆ. ಸೊ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಅಂದರೆ ಬಿ ಜೆ ಪಿಯ ಕಾರ್ಯಕರ್ತರಿರ್ಬೋದು, ಬಿ ಜೆ ಪಿಯ ಎಮ್ ಎಲ್ ಎಗಳಿರ್ಬೋದು, ಎಮ್ ಪಿಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಅಥವಾ ಮೋದಿ ಭಕ್ತರಾಗಿರುವ ಆಫೀಸರ್ಗಳೇ ಇರಬಹುದು. ಸೊ ನಿಮಗೆ ಅನಿಸುತ್ತಲ್ಲ ಮೋದಿಜಿಯವರು ಸಜ್ಜನರಾಗಿದ್ದಾರೆ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯವರಿದ್ದಾರೆ ಅಂಥೇಳಿ? ನನಗೂ ಕೂಡ ಇವತ್ತಿಗೂ ಕೂಡ ಹಾಗೆ ಅನಿಸುತ್ತೆ. ಯಾಕಂದರೆ ಯಾರೋ ಅಧಿಕಾರಿಗಳ ಮಾಡಿದ ತಪ್ಪಿಗೆ ಮೋದಿ ಸರಿ ಇಲ್ಲ ಅಂತ ಬಯೋವಷ್ಟು ಮುಟ್ಟಾಳ ನಾನಲ್ಲ. ಸೊ ನನಗೇನು ಬೇಕಪ್ಪ ಅಂತಂದರೆ ನನ್ನ ಸ್ಟಾರ್ಟಪ್ಗೆ ನಿಯತ್ತಾಗಿ 5 ಲಕ್ಷ ಮುದ್ರಾ ಲೋನನ್ನು ಕೊಡಲೇಬೇಕು. ಅದು ಎಲ್ಲಿ? ಅತ್ನಿಯ ಎಸ್ ಬಿ ಐ ಬ್ರ್ಯಾಂಚಲ್ಲೇ ಕೊಡಬೇಕು. ಇದು ನಮಗೀಗ ಹಠಕ್ಕೆ ಬಿದ್ದಿರುವೆ ನಾನು. ಇಷ್ಟೆಲ್ಲ ಆದರೂ ಕೊಡಲ್ಲ, ಎಲ್ಲ ಡಾಕ್ಯುಮೆಂಟ್ ಕೊಟ್ಟರು ಕೊಡಲ್ಲ ಅಂತಂದರೆ ಬರೀ ಅದೇ ಜಾತಿಯವರಿಗೆ ಅವ್ರದ್ದೇ ದರ್ಬಾರದಂತಂದರೆ ನಾವು ಮಿಕ್ಕವ್ರ ದೇಶದಲ್ಲಿ ಇರಬೇಕೋ ಬೇಡವೋ? ಸೊ ನನಗೆ ಅಲ್ಲೇ ಬೇಕು, ನೀವು ಅಲ್ಲೇ ಕೊಡಿಸ್ಬೇಕು. ನೆಕ್ಸ್ಟ್, 5 ವರ್ಷದಿಂದ ನನ್ನ ಸಿಕ್ಕಾಪಟ್ಟೆ ಟೈಮ್ ಎಷ್ಟಾಗಿದೆ, ಹೆರಾಸ್ಮೆಂಟ್ ಆಗಿದೆ, ಮತ್ತು ನಾನು ಸ್ಟಾರ್ಟಪ್ ಗ್ರೋ ಮಾಡೋಕ್ಕಾಗಿ ಏನೇನೆಲ್ಲ ಅಪಾರ್ಚುನಿಟಿಗಳಿದ್ದಲ್ಲ ಇವರೆಲ್ಲ ಕಸಿದುಕೊಂಡಿದ್ದಾರೆ. ಸೊ ಇದಕ್ಕೆ ನೀವು ನನಗೆ ಪರಿಹಾರವನ್ನು ಕೊಡಿಸ್ಬೇಕು, ಮತ್ತು ಒಂದು ಸ್ಟಾರ್ಟಪ್ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ನನಗೆ ಅಡ್ಮಿಷನ್ ಕೊಡಿಸ್ಬೇಕು. ಹೆಂಗೆ ಕೊಡಿಸ್ತಿರೋ, ಎಲ್ಲಿ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಕೊಡಿಸ್ತೀನಿ, ನಿಮ್ಮಲ್ಲಿದೆ ಪವರು, ನಿಮ್ಮಲ್ಲಿದೆ ಧೈರ್ಯ, ನಿಮ್ಮಲ್ಲಿದೆ ಚಾಲೆಂಜು, ಸ್ವಾಭಿಮಾನ ಅಂತಂದರೆ ನಾನಿಲ್ಲಿ ಇಮೇಲ್ ಐ ಡಿಯನ್ನು ಕೊಡ್ತಾ ಇರುವೆ. ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರನ್ನು ಕೊಡುವೆ, ಮತ್ತು ನಿಮಗೆ ಏನು ಎವಿಡೆನ್ಸಸ್ಗಳು ಬೇಕು ಅವೆಲ್ಲವನ್ನು ನಾನು ನಿಮಗೆ ಪ್ರೊವೈಡ್ ಮಾಡುವೆ. ಒಟ್ಟಿನಲ್ಲಿ ನನಗೆ ನ್ಯಾಯ ಬೇಕು. ಸೊ ನೀವು ಮೋದಿಜಿಯವರು ಸರಿ ಅನ್ನೋದಾದರೆ, ಸೊ ನಾನು ಕೂಡ ಮೋದಿಜಿಯವರು ಸರಿ ಅಂತಲೇ ನಂಬಿರುವೆ. ಸೊ ನಿಮಗೂ ಕೂಡ ಅದನ್ನು ಪ್ರೂವ್ ಮಾಡೋದಿದ್ದರೆ ನನಗೆ ಸಹಾಯ ಮಾಡಿ. ಇಲ್ಲ, ಮ್ಯಾನೇಜರ್ಗಳು ಹೇಳೋದು ಮತ್ತು ಈ ಎಲ್ಲ ಥರ್ಡ್ ಕ್ಲಾಸ್ ಆಫೀಸರ್ಗಳು ಹೇಳೋದೇ ಸರಿ ಅನ್ನೋದಾದರೆ ನೀವು ಕೂಡ ಇಗ್ನೋರ್ ಮಾಡಿಬಿಡಿ. ಸೊ ನಾನು ಈ ವಿಷಯದವಾಗಿ ಕೊನೆಯ ಸರ್ತಿ ಮಾತಾಡ್ತಾ ಇರುವೆ. ಸೊ ನಾನು ಇನ್ಮುಂದೆ ಇದರ ಮೇಲೆ ಯಾವುದೇ ಮಾತನ್ನು ಆಡಲ್ಲ. ಇದು ಯಾಕಂದರೆ ಇದು ಅಲ್ಟಿಮೇಟ್ ಪೊಸಿಷನ್ಗೆ ಹೋಗಿದೆ, ಇದಕ್ಕಿಂತ ಮೇಲೆ ಮಾತಾಡಿ ಯಾವುದೇ ತರನಾದ ಪ್ರಯೋಜನವಿಲ್ಲ.
ಸೊ ನಾನು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಇರೋ, ಯಾರಿಗೆ ಅನ್ಸುತ್ತಲ್ಲ ಅವ್ರು ಸಪೋರ್ಟ್ ಮಾಡಿ, ಯಾರಿಗೆ ಅನ್ಸಲ್ಲಲ್ಲ ಹಾಳಾಗೋಗ್ಲಿ ಬಿಡಿ ಅಂತೇಳಿ ಅವ್ರು ಬಿಟ್ಟುಬಿಡಿ. ಸೊ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ, ತೊಂದರೆ ಆಗಿದ್ದರೆ, ಹರ್ಟ್ ಆಗಿದ್ದರೆ, ಸೊ ನಾನು ನನ್ನ ಪ್ರಾಮಾಣಿಕವಾಗಿ ಕ್ಷಮೆಯನ್ನು ಕೇಳುವೆ. ಮತ್ತು ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅವರಿಗೆ ನಾನು ಸಿನ್ಸಿಯರಾಗಿ ಥ್ಯಾಂಕ್ಸ್ಗಳನ್ನು ಹೇಳುವೆ. ಮತ್ತೆ ಸಿಗೋಣ, ಧನ್ಯವಾದಗಳು.